ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ರಾಮನಗರದ ಎಲ್ಲ ನನ್ನ ಹಿರಿಯರೇ, ಯುವಕ ಸ್ನೇಹಿತರೆ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಾನು ಮೊನ್ನೆ ಬೆಳಿಗ್ಗೆ ರಾಜಶೇಖರ್ ಅವರಿಗೆ, ಉಮೇಶ್ಗೆ ಮತ್ತು ಪ್ರಾಣೇಶ್ ಅವರಿಗೆ, ರಾಜಣ್ಣಿಗೆ ಇವರುಗಳಿಗೆ ಫೋನ್ ಮಾಡಿ ಇವತ್ತು ರಾಮನಗರದ ಯಾವೊಂದು ಸಾಗುವಳಿ ಚೀಟಿಯ ವಿಷಯದಲ್ಲಿ ಬಗರುಕುಮ್ನ ಒಂದು ರೈತರಿಗೆ ಸಾಗುವಳಿ ಚೀಟಿ ಕೊಡಿಸ್ತಕ್ಕಂಥಕ್ಕೊಂದು ಆದೇಶ ಮಾಡಲಿಕ್ಕೆ ಬರಬೇಕು ಅಂತ ಇದ್ದೇನೆ. ಒಂದು ಪಕ್ಷದ ಪ್ರಮುಖರ ಸಭೆ ಕರೀರಿ ಅಂತಕ್ಕಂಥದ್ದನ್ನು ಎರಡು ದಿವಸಗಳಿಂದ ನಾನು ಅವರಿಗೆ ದೂರವಾಣಿ ಮುಖಾಂತರ ಮಾತನಾಡಿದ್ದೆ. ಅದರ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಿಗೆ ಇವತ್ತು ದೂರವಾಣಿ ಕರೆ ಮುಖಾಂತರವೇ ಮಹಾರವಳ್ಳಿ, ಮರಳುವಾಡಿ, ಕೈಲಂಚ ಮತ್ತು ಕಸಬಾ ಹೋಬಳಿ ಭಾಗದ ಮತ್ತು ನಗರದ ಪ್ರಮುಖರ ಎಲ್ರಿಗೂ ದೂರವಾಣಿ ಕರೆ ಮುಖಾಂತರವೇ ಹೇಳಿ ನೀವೆಲ್ಲ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಬಹುಶಃ ತಾವೆಲ್ಲ ರಾಜ್ಯದಲ್ಲಿ ನನ್ನ ಬಿಡುವಿಲ್ಲದ ಆರೋಗ್ಯವನ್ನು ಲೆಕ್ಕಿಸದೆ ಯಾವುದೇ ಒಂದು ನಿಮಿಷ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಏಕಾಂಗಿಯಾಗಿ ಈ ಒಂದು ಪಕ್ಷ ಕಟ್ಟಲಿಕ್ಕೆ ಇಡೀ ರಾಜ್ಯದಾದ್ಯಂತ ನನ್ನ ಹೋರಾಟ ಏನು ಮಾಡ್ತಾ ಇದ್ದೇನೆ. ಈ ಹೋರಾಟದ ಶಕ್ತಿ ಕೊಟ್ಟಿರ್ತಕ್ಕಂಥವರೇ ನೀವುಗಳು. ಯಾವ ಜನ್ಮದ ಪುಣ್ಯವೋ ನನ್ನನ್ನು ರಾಮನಗರಕ್ಕೆ ದೇವರು ಎಳ್ಕೊಂಬಂದಿದ್ದಾನೆ. ಹಲವಾರು ಬಾರಿ ಹೇಳಿದ್ದೇನೆ ನಾನು, ರಾಮನಗರಕ್ಕೂ ನನಗೂ ಇರತಕ್ಕಂಥ ಒಂದು ಸಂಬಂಧ ಏನು ಅಂದರೆ ಒಂದು ತಾಯಿ ಮಗುವಿನ ಸಂಬಂಧ ಅಂತಕ್ಕಂಥದ್ದನ್ನು ನೂರಾರು ಬಾರಿ ಹೇಳಿದ್ದೇನೆ. ರಾಜ್ಯದ ಯಾವುದೇ ಮೂಲೆ ಹೋದರೂ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ಜನತೆ ಅಂತಕ್ಕಂಥದ್ದನ್ನು ನಾನು ಸಭೆಗಳಲ್ಲಿ ಹೇಳುತ್ತೀನಿ. ನಾನು ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಹೇಳತಕ್ಕಂಥ ಮಾತಲ್ಲ ಇದು. ಬಹುಶಃ ನಾನು ರಾಜಕಾರಣಕ್ಕೆ ಬರಬೇಕಾದ್ರೆ ಮತ್ತೊಂದು ಬಾರಿ ಪುನರುಚ್ಚಾರ ಮಾಡ್ತೀನಿ. ಪ್ರಮುಖವಾಗಿ ಏಳು ಜನ ನನ್ನ ಮೇಲೆ ಒತ್ತಾಯ ಆಗದಂಥವ್ರು. ಯಾವ ನಾನು ಸಿನಿಮಾದ ವೃತ್ತಿಯಲ್ಲಿದ್ದೆ, ನನ್ನ ಶಿಕ್ಷಣ ಮೇಲೆ ನಮ್ಮ ಬಿಡದಿ ಹೋಬಳಿ ಕೇತಗನಹಳ್ಳಿ ಗ್ರಾಮದಲ್ಲಿ ಒಂದು ಕೃಷಿ ಭೂಮಿಯನ್ನು ಖರೀದಿ ಮಾಡಿ ನಮ್ಮ ತಂದೆಯವರ ಆಸೆ ಮೇರೆಗೆ ರೈತನಾಗು ಕೆಲವು ಸಮಯ ಅಲ್ಲೂ ನಾನೇನು ಮೀಸಲಿಟ್ಟಿದ್ದೆ. ಒಂದು ದಿನ ನನ್ನ ಹತ್ರ ಪ್ರಮುಖವಾಗಿ ಬಂದಂಥವರು ನಮ್ಮ ಕೂಟಗಳನ್ನ ದಿವಂಗತ ದೇವೇಗೌಡರು, ನಮ್ಮ ರಾಮನಗರದ ವಿಕಾರ ಅವರು, ಅಲ್ಲಿ ಇನ್ನೊಬ್ಬರು ನಮ್ಮ ಕೆಂಗೇರಿಯ ನಾಯಕರು ನಮ್ಮ ಕೇತಗನಹಳ್ಳಿಗೆ ಬರ್ತಾ ಇದ್ರು. ನಂತರ ನಮ್ಮ ರಾಮಣ್ಣ ಅವರು ಅಲ್ಲಿಂದ ಅಂಕನಹಳ್ಳಿ ತಮ್ಮಯ್ಯಣ್ಣ ಇವರುಗಳು ಸೇರ್ಕೊಂಡ್ರು. ಆಮೇಲೆ ನನಗೆ ಸುಬ್ಬಶಾಸ್ತ್ರಿ ಅವರು ಪರಿಚಯವೂ ಆಯಿತು ವರ್ಕರ್ಸ್ ಮೀಟಿಂಗ್ ಮಾಡಿದಾಗ. ಇದು ನಾನು ರಾಜಕೀಯದಲ್ಲಿ ಎಂದೂ ಆಸೆ ಪಡದೇ ಇರತಕ್ಕಂಥವನಿಗೆ ಒಂದು ಬೇಸ್ ಬಿಲ್ಡಪ್ ಮಾಡಿದವರು ಯಾರು ಅಂದರೆ
ಇಲ್ಲಿ ಕೂತಿರ್ತಕ್ಕಂಥ ಕೆಲವು ನಮ್ಮ ನಾಯಕರು, ಅದರಲ್ಲಿ ನಮ್ಮ ದೇವೇಗೌಡರು ಇಲ್ಲ ನಮ್ಮ ಜೊತೆಯಲ್ಲಿ. ಅವತ್ತು ನಾನೇನು ರಾಮನಗರಕ್ಕೆ ಬಂದಾಗ ನಮ್ಮ ಪಕ್ಷದ ಪರಿಸ್ಥಿತಿಗಳು ಅಷ್ಟು ಚೆನ್ನಾಗಿರಲಿಲ್ಲ. ಹಲವಾರು ಸಭೆಗಳಿಗೆ ಇಲ್ಲೇ ನಮ್ಮ ಮಯೂರ ಹೋಟೆಲ್ನ ಮುಂದೆ ಕೂತ್ಕೊಂಡು ಟೀಗೆ ಕುಡ್ಕೊಂಡು ಏನೋ ಒಂದು ಮೂರ್ನಾಲ್ಕು ಪ್ರತಿಭಟನಾ ರ್ಯಾಲಿ ಅದರಲ್ಲಿ ಭಾಗವಹಿಸಿದ್ದೆ. ಅದೆಲ್ಲ ಒಂದು ನನ್ನ ಜೀವನದ ಪುಟಗಳಲ್ಲಿ ಬರ್ತಕ್ಕಂಥದ್ದು. ಹಾಗೆ ಹಲವಾರು ಬಾರಿ ಜನ ಹೇಳಿದ್ದಾರೆ, ಓ ದೇವೇಗೌಡನ ಮಗ ಇಲ್ಲಿ ಬಂದೇನೋ ಪಾರ್ಟಿ ಕಟ್ಟಕ್ಕೆ ಬಂದವನೇ, ಇವನೇನು ಕಿಸಿತಾನೆ ಇಲ್ಲಿ ರಾಮನಗರದೊಳಗೆ ಅಂತಲೂ ಕಾಮೆಂಟ್ಸ್ ಮಾಡಿದ್ದಾರೆ. ಆದರೆ ಹಂತಂತವಾಗಿ ನಾನಿವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನೀವುಗಳೇ ಕಾರಣಕರ್ತರಿದ್ದೀರಿ. 1994 ಮೊದಲನೇ ಕಾರ್ಯಕರ್ತರ ಸಭೆ ರಾಮನಗರದ ಸಮಾವೇಶ, ಆಗ ನನಗೆ ಸುಬ್ಬಶಾಸ್ತ್ರಿಗಳು ಪರಿಚಯ ಆಗಿದ್ದು. ನಾವು ನೀವು ಕೂತ್ಕೊಂಡಾಗ ಅಲ್ಲೆಲ್ಲ ಮೂಲೆಯಲ್ಲೆಲ್ಲ ಕೂರ್ತಿದ್ದೆ ನಾನು, ಇಲ್ಲಿ ವೇದಿಕೆ ಮೇಲೆ ಇರ್ತಿರಲಿಲ್ಲ ಆಗಲೂ. ನಂತರ ಒಂದು ಜಿಲ್ಲಾ ಸಮಾವೇಶ ಮಾಡಿದ್ರು ರಾಮನಗರದಲ್ಲಿ. ಅವತ್ತು ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ದೇವೇಗೌಡರು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ವರದೇಗೌಡರ ಆಸೆ. ಅದಕ್ಕೆ ಕಾರಣ 1989 ದೇವೇಗೌಡರು ಹೊಳೆ ನರಸೀಪುರದಲ್ಲಿ ಮತ್ತು ಕನಕಪುರದಲ್ಲಿ ಚುನಾವಣೆ ನಿಂತರು. ಬಹುಶಃ 89 ದೇವೇಗೌಡರು ಚುನಾವಣೆ ನಿಲ್ಲದೆ ಹೋಗಿದ್ರೆ ಪಾಪ ನಮ್ಮ ಮರಲಿಂಗೇಗೌಡರು ಅವತ್ತು MLA ಆಗ್ಬಿಡೋರು. ದೇವೇಗೌಡರು ನಮ್ಮವರೊಬ್ರು ನಿಂತಿರಲ್ಲಪ್ಪ ಅಂತೇಳಿ ಅವ್ರಿಗೆ ಓಟ್ ಹಾಕೋರು ಎಲ್ಲ ದೇವೇಗೌಡ್ರಿಗೆ ಹಾಕಿ ಓಟ್ ಡಿವೈಡ್ ಆಗಿ ಪಾಪ ಅವತ್ತು ಮರಲಿಂಗೇಗೌಡರು MLA ಆಗೋದು ತಪ್ಪದಲ್ಲಿ 1000 ಓಟಲ್ಲಿ ಸೋತ್ರಿ. ಅದೊಂದು ಭಾಗ. ಯಾವಾಗ ಹೊಳೆ ನರಸೀಪುರದಲ್ಲೂ ಸೋತರು ಸನ್ಮಾನ್ಯ ದೇವೇಗೌಡರು, ಅವ್ರ ಮನಸ್ಸಿನೆಲ್ಲ ನಿಲ್ಲಬಾರದು ಅಂತಕ್ಕಂಥ ನಿರ್ಧಾರ ಮೊದಲೇ ಮಾಡಿದ್ರು. ನಾನು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿ ಎಲ್ಲ ಒಂದು ಕಡೆ ನನ್ನ ಮನಸ್ಸಿಗೆ ನೋವು ಕೊಟ್ಟರು, ನನ್ನ ವಿಶ್ವಾಸ ಅವರಿಂದ ಕಳ್ಕೊಂಡಿದ್ದೇನೆ ಅಂತಕ್ಕಂಥ ಭಾವನೆಯಲ್ಲಿ ಅವರಿದ್ದರು. ವರದೇಗೌಡರು ದೇವೇಗೌಡರ ಮೇಲೆ ಒತ್ತಾಯ ಚನ್ನಪಟ್ಟಣದಲ್ಲಿ ನಿಲ್ಲಿ ಅಂತ. ಬಹುಶಃ ನಮ್ಮ ರಾಮಣ್ಣರಿಗೆಲ್ಲ ಹೊಡೆದಾಟು ಆಯ್ತೇನೋ, ಜನರಮಣ ವರದೇಗೌಡರಿಗೆ ನಿಮಗೆಲ್ಲ ಗಲಾಟಿನೂ ಆಯ್ತಲ್ವ? ಅವರು ಕುಸ್ತಿಗೆ ಬಿದ್ದರು ವರದೇಗೌಡರು. ವರದೇಗೌಡರಿಗೆ ನಾನು ಮನವಿ ಮಾಡಿದೆ, ನೋಡಿ ನಾನು ಒಂದು ಸರ್ವೆ ಮಾಡಿಸಿದ್ದೀನಿ. ಅವತ್ತು ಯಾವ ಪರಿಸ್ಥಿತಿ ಅಂದರೆ ಜನತಾದಳ ಸಂಪೂರ್ಣ ಬಹುಮತ ಬರುತ್ತೆ ಅಂತಕ್ಕಂಥ ಭಾವನೆ ಇರಲಿಲ್ಲ ರಾಜ್ಯದಲ್ಲಿ. ಒಂದು 90-95 ಸ್ಥಾನ ಗೆಲ್ಲಬಹುದು ಅಂತಕ್ಕಂಥ ಭಾವನೆ ಇತ್ತು. ಯಾತಕ್ಕೆ ನಾನು ಇದೆಲ್ಲ ಹೇಳ್ತೀನಿ ಅಂದರೆ, ಸ್ವಲ್ಪ ನಿಮ್ಮಗಳಿಗೆ ಈ ಪಕ್ಷದ ನಡವಳಿಕೆ ಏನಿದೆ ನಿಮಗೂ ಸ್ವಲ್ಪ ಅದರ ಅನುಭವಗಳಿಗೆ ಮರೆತಿದ್ರೆ ನೆನಪಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೇನೆ, ಬೇಜಾರು ಮಾಡ್ಕೋಬೇಡಿ. ನಾನು ಈ ಒಂದು ರಾಮನಗರ ಸರ್ವೆ ಮಾಡಿಸ್ದೆ. ಅವತ್ತಿನ ಚುನಾವಣೆ ಕಾಂಗ್ರೆಸ್ ಮತ್ತು BJP ವಿರುದ್ಧವೇ ನೇರವಾಗಿತ್ತು ಸರ್ವೆ ರಿಪೋರ್ಟ್ನಲ್ಲಿ. ದೇವೇಗೌಡರು ನಿಂತರೆ ಏನು ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ರಾಮನಗರದ ಮತದಾರರನ್ನ ನಾವು ಪ್ರಶ್ನೆ ಮಾಡಿದಾಗ, ಅವತ್ತಿನ ದಿನ ಅಯ್ಯೋ ನಮ್ಮ ಸಮಾಜದ ಒಬ್ಬ ನಾಯಕರಿದ್ದಾರೆ, ಅವರು PWD ಮಿನಿಸ್ಟರ್ ಇದ್ದಾಗ, ನೀರಾವರಿ ಮಂತ್ರಿಗಳಿದ್ದಾಗ ನಮ್ಮ ಒಂದು ಹಳ್ಳಿಗಳಿಗೆ ಸೇತುವೆ ಮಾಡಿಕೊಟ್ಟಿದ್ದಾರೆ, ರಸ್ತೆ ಮಾಡಿದ್ದಾರೆ. ನಮ್ಮ ಒಂದು ಸಮಾಜದ ನಾಯಕರನ್ನ ನಾವು ಅಷ್ಟು ಸುಲಭವಾಗಿ ಬಿಟ್ಕೊಡ್ಲಿಕ್ಕಾಗತ್ತಾ? ಅವ್ರು ನಿಂತಾಗ ನಾವು ಪಕ್ಷ ನೋಡಲ್ಲ, ಕಾಂಗ್ರೆಸ್ ನೋಡಲ್ಲ, BJPನ ನೋಡಲ್ಲ, ದೇವೇಗೌಡರು ಮತ ಕೊಡ್ತೀವಿ ಅಂತಕ್ಕಂಥ ಒಂದು ಸರ್ವೆ ರಿಪೋರ್ಟ್ ಬಂತು ನನಗೆ 1994. ಅದರ ಮೇಲೆ ನನಗೆ ಅವತ್ತು ಜನತಾದಳ ಸಂಪೂರ್ಣ ಬಹುಮತ ಬರುತ್ತೆ ಅಂತಕ್ಕಂಥ ಭಾವನೆಗಳೇನಿರಲಿಲ್ಲ. ಒಂದೊಂದು ಸೀಟ್ಗಳು ಮುಖ್ಯ ಇತ್ತು ನನಗೆ ಅವತ್ತು. ಅದರ ಹಿನ್ನೆಲೆಯಲ್ಲಿ ದೇವೇಗೌಡರ ಮೇಲೆ ಒತ್ತಾಯ ಆಗ್ತದೆ. ನೀವು ರಾಮನಗರದಲ್ಲಿ ನಿಂತ್ಕೊಳ್ಳಿ, ವರದೇಗೌಡರು ಅಲ್ಲೇ ನಿಂತರೆ ಚನ್ನಪಟ್ಟಣದ, ಅಲ್ಲೇನು ಸಮಸ್ಯೆ ಇಲ್ಲ ನಮಗೆ. ಚನ್ನಪಟ್ಟಣದಲ್ಲಿ ನಾವು ಬಹಳ ಭದ್ರವಾಗಿದ್ದೇವೆ, ಪಕ್ಷಕ್ಕೆ ಶಕ್ತಿ ಇದೆ,
ಹೊರದೇಗೌಡರಲ್ಲಿ ನಿಂತ್ಕೊಳ್ಳಿ, ನೀವು ರಾಮನಗರದಲ್ಲಿ ನಿಲ್ಲಬೇಕು ಅಂತೇಳಿ ಒತ್ತಾಯ ಆಗ್ದವನೇ ನಾನವತ್ತು. ಅದ್ರ ಮೇಲೆ ಅಂತಿಮವಾಗಿ ದೇವೇಗೌಡರು ನಿಲ್ಲಕ್ಕೆ ಒಪ್ಕೊಂಡ್ರು ರಾಮನಗರದಲ್ಲಿ. ಅವತ್ತು ದೇವೇಗೌಡರಿನ ಹಳ್ಳಿ ಮೇಲೆ ಬರಲಿಲ್ಲ. ನಾನು ಹುಡುಗ, ನನ್ನ ಪರಿಚಯವೂ ಇಲ್ಲ, ನನಗವತ್ತು ಭಾಷಣ ಮಾಡೋಕ್ಕೂ ಬರ್ತಿರಲಿಲ್ಲ. ನಿಮ್ಮ ಮುಂದೆ ಬಂದು ಸುಮ್ಮನೆ ಒಂದು ಕೈ ಮುಗಿತಿದ್ದೆ. ಅವತ್ತು ದೇವೇಗೌಡರು ಬರದೇ ಇದ್ರು ತಾವು ಗೆಲ್ಲಿಸ್ಕೊಟ್ರಿ. ಅವತ್ತಿನ ಕತೆ ನಿಮಗೆ ಹೇಳ್ತೀನಿ. ಚುನಾವಣೆ ಫಲಿತಾಂಶ ಬರೋಕ್ಕೆ 9 ದಿನ ಇತ್ತು. 9 ದಿನ ನಾನು, ನನ್ನ ತಾಯಿ, ನಮ್ಮ ತಂದೆ, ನಾನೇ ಡ್ರೈವ್ ಮಾಡ್ತಾ ಇದ್ದೆ. ಬಿಡದಿ ತೋಟಕ್ಕೆ ಸಾಯಂಕಾಲ 5 ಗಂಟೆಯಲ್ಲಿ ಕಾರಲ್ಲಿ ಬಂದು, ನಾಳೆ ಚುನಾವಣೆ ಮತ ಎಣಿಕೆ ಪ್ರಾರಂಭ ಆಗಬೇಕು. ನನಗೆ ನಮ್ಮ ತಂದೆ ಒಂದು ಪ್ರಶ್ನೆ ಇಟ್ಟರು, ಯಾಕಪ್ಪ ನೀನು ನಾನು ತಗೊಂಡೋಗಲ್ಲಿ ರಾಮನಗರದಲ್ಲಿ ನಿಲ್ಲಿಸ್ಬಿಟ್ಟೆ? ಅಲ್ಲಿ ವೀರಪ್ಪ ಮೊಯ್ಲಿ ಮನೆ ಒಳಗೆ ದೇವೇಗೌಡ ಮುಗಿದೋದ ಅಂತ ಹೇಳಿ ಕೆಲವು ಅಬ್ಕಾರಿ ಕಾಂಟ್ರಾಕ್ಟ್ಗಳೆಲ್ಲ ಕೂತ್ಕೊಂಡು ರಾಮನಗರದಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ, ದೇವೇಗೌಡನ ರಾಜಕೀಯ ಮುಗೀತು ಅಂತೇಳಿ ಚರ್ಚೆ ಮಾಡ್ತಾವ್ರಲ್ಲಪ್ಪ ಅಂತ ಅಂದರು. ನಾನು ಅವತ್ತು ಸನ್ಮಾನ್ಯ ದೇವೇಗೌಡ್ರಿಗೆ ನಮ್ಮ ತಂದೆಯವ್ರಿಗೆ ಒಂದು ಮಾತು ಹೇಳಿದೆ, ನೋಡಿ ನಾನು ಎಲ್ಲ ಹಳ್ಳಿನೂ ಕುಲಂಕುಷವಾಗಿ ನಾನು ಗಮನಿಸಿದ್ದೇನೆ, ಕನಿಷ್ಠ 10,000 ನೀವು ಗೆಲ್ತೀರಿ ಅಂತ ಹೇಳಿದೆ ದೊಡ್ಡವರಿಗೆ. ಆಗ ಅವ್ರಿಗೆ ಏನು ಹೇಳಿದ್ರು ನನಗೆ, ಅಯ್ಯೋ 10,000 ಬೇಡಪ್ಪ, 1,000 ಗೆದ್ರು ಸಾಕು ಕಣಯ್ಯ ಅಂದರು. ಅವತ್ತಿನ ದಿನ ಚುನಾವಣೆ ಮತ ಎಣಿಕೆ ಆಯಿತು, 9,500 ಓಟಲ್ ಗೆದ್ದರು, ಗೆಲ್ಸಿದ್ರಿ, ಗೆದ್ರು ಅನ್ನೋದಕ್ಕಿಂತ ನೀವು ಗೆಲ್ಸಿದ್ರಿ 9,500 ಓಟಲ್. ನನಗೆ ಯಾತಕ್ಕೆ ನಿಮ್ಮ ಮೇಲೆ ಇಷ್ಟು ಆತ್ಮವಿಶ್ವಾಸ? ಯಾವುದೋ ಒಂದು ಜನ್ಮದ ನಮ್ಮ ಒಂದು ಬಾಂಧವ್ಯ ಇದೆ ಇಲ್ಲಿ ಈ ಕುಟುಂಬಕ್ಕೂ ರಾಮನಗರ ಜಿಲ್ಲೆಗೂ. ಅವತ್ತಿನ ಕನಕಪುರ ಲೋಕಸಭಾ ಕ್ಷೇತ್ರ ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೋತೀನಿ. ನಂತರ ಲೋಕಸಭೆಗೆ ಚುನಾವಣೆ ಬಂತು, ನನಗೆ ಜನ್ಮ ಕೊಟ್ಟರೆ ನೀವು ರಾಜಕೀಯವಾಗಿ, ಅದು ದಾಖಲೆ ಮತದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ರಿ. ಅಲ್ಲಿಂದ ನನ್ನ ರಾಜಕೀಯದ ಪಯಣ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೆ, ಅದಕ್ಕಿಂತ ಮುಂಚೆ 99 ನನ್ನನ್ನು ರಾಮನಗರದಲ್ಲಿ ನಿಲ್ಲಿ ಅಸೆಂಬ್ಲಿಗೆ ಅಂತ ಅಂಬರೀಷ್ ಚುನಾವಣೆಯಿಂದ ನಾನು ಚರ್ಚೆ ಮಾಡೋಕೆ ಹೋಗಲ್ಲ, ಅದೊಂದು ರೀತಿ ನಡೆದಂಥ ಚುನಾವಣೆ. ಆಮೇಲೆ ನನಗೆ ರಾಮನಗರ ಜನ ಯಾವಾಗ ನನಗೆ ಈ ಜನಗಳ ಭಾವನೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಅಂಬರೀಷನ್ ಚುನಾವಣೆ ನಿಲ್ಲಿಸಿದ್ದೆ ಇಲ್ಲಿ, ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದೀವಿ. ಯಾವ್ದು ನಮ್ಮ ತಿಮ್ಮಸಂದ್ರನ ಯಾವುದು ನಮ್ಮ ಇವರಿದ್ದರಲ್ಲ ದೊಡ್ಡ ಚಿಕ್ಕೇಗೌಡರು ಯಾರು ಇದ್ರಲ್ಲ ತಿಮ್ಮಸಂದ್ರ, ಅಲ್ಲಿ ಅಂಗಡಿ ಮುಂದೆ ಕೂತ್ಕೊಂಡು ಕೆಲವರು ನಾವು ಮೆರವಣಿಗೆ ಹೋಗ್ತಾ ಇದ್ರೆ, ಅಯ್ಯೋ ದೇವೇಗೌಡನ ದೇವೇಗೌಡನ ಮಕ್ಕಳು ಬೆಂಗಳೂರಿಂದ ರಾಮನಗರದವ್ರಿಗೂ ಆವರಿಸ್ಕೊಂಡ್ಬಿಟ್ಟವ್ರೆ, ಭೂಮಿಯೆಲ್ಲ ಖರೀದಿ ಮಾಡಿಬಿಟ್ಟವ್ರೆ, ಇನ್ನೆಷ್ಟು ಮಾಡಬೇಕು ಇವರು ಅಂತೇಳಿ ಚರ್ಚೆನೆ ಮಾತಾಡ್ತಾ ಇದ್ದೀನಿ. ನನ್ನ ಕಿವಿ ಕೇಳಿಸ್ಕೊಂಡೆ ಎಲ್ಲ ಒಂದು ಕಡೆ ಆಗಲೇ ಅಪ್ರಚಾರ ನಮ್ಮಗಳ ಮೇಲೆ ನಾವೇನೋ ಮಾಡಿಬಿಟ್ಟು. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ರಾಜಕೀಯದಲ್ಲಿ ಇಲ್ಲದೇ ಇದ್ದಾಗ ನಾನು ಆ ಭೂಮಿ ಖರೀದಿ ಮಾಡಿದ್ದೆ. ನನಗೆ ಬಿಡದೆ ಚೈನಾ ಸಾಬರು ಆ ಮುಖ್ಯ ರಸ್ತೆಯಲ್ಲಿ ನಿಂತ್ಕೊಂಡು ಆ ಭೂಮಿ ತೋರಿಸಿದ್ರೆ, ಏನು ನನಗೆ ಭೂಮಿಲಿ ಏನಾದರೂ ಬೆಳೆ ಬೆಳೆ ಕರ್ಕೊಂಡು ಹೋಗ್ತಾ ಇದ್ರು ಇಲ್ಲ ಕಲ್ಲುಡೆಯೇ ಕರ್ಕೊಂಡು ಹೋಗ್ತಿದ್ರು ಅಂತ ಕೇಳಿದೆ ನಾನು. ಯಾಕೆಂದ್ರೆ ಅವ್ರ ರಸ್ತೆಯಲ್ಲಿ ನೋಡಿದ್ರೆ ಅದು ಗುಡ್ಡ ಕಾಣಿಸ್ತಾ ಇತ್ತು ಅಲ್ಲಿ ಬಿಡದೇ ಇದೆ. ಅವೆಲ್ಲ ಒಂದು ಇತಿಹಾಸ ಇದೆ, ನಾನು ಯಾವುದನ್ನು ಮರೀಲಿಕ್ಕೆ ಸಿದ್ಧ ಇಲ್ಲ. ಆ ಭೂಮಿ ನಾನು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲೋ ನೋಡಿದ್ದೆ, ಕೊನೆಗೆ ಇಲ್ಲಿ ತಗೊಂಡಿದ್ದು ಭೂಮಿ ನಾನು. ಅವತ್ತು ಆ ಭೂಮಿ ತಗೊಂಡಿದ್ದು ಕೇವಲ 450,000, 50 ಎಕರೆ ಭೂಮಿನ. ಅದು ಬಿಟ್ಟರೆ ನಾನು ಯಾವ ಭೂಮಿ ಮಾಡೋಕ್ಕೆ ಹೋಗಿಲ್ಲ. ನಾನು ಯಾವ ಮರಳ ದಂಧೆಗಳೂ ಮಾಡಿಲ್ಲ, ಇಲ್ಲ ಯಾವ ಕಲ್ಲುಡಿಯ ಕೆಲಸನೂ ಮಾಡಿಲ್ಲ. ನಾನು ಕಷ್ಟಪಟ್ಟು ಜೀವನದಲ್ಲಿ ಸಂಪಾದನೆ ಮಾಡಿದಂಥ ದುಡ್ಡಿನಲ್ಲಿ ಆ ಭೂಮಿ ಖರೀದಿ ಮಾಡಿದ್ದೆ ಅಷ್ಟೇ. ರಾಜಕೀಯವಾಗಿ ನಾನು ನಿಮ್ಮನ್ನು ಎಂದೂ ದುರುಪಯೋಗ ಪಡಿಸ್ಕೊಂಡಿಲ್ಲ. ರಾಜಕೀಯವನ್ನು ನಾನೇನಾದರೂ ಸಂಪಾದನೆ ಮಾಡಿದರೆ ಬಲಗೈಲಿ ತಗೊಂಡಿದ್ದೇನೆ, ಬಡವ್ರಿಗೆ ಹಂಚಿದ್ದೆ ನಾನು. ಇವತ್ತೀಗಲೂ ನಾನು ದುಡ್ಡಿರೋವನಲ್ಲ. ನಾನು ದುಡ್ಡಿಗೆ ಬೆಲೆ ಕೊಡಬಾರದು ಅನ್ನೋದನ್ನು
ಆ ತಿಮ್ಮ ಸಂದರ್ಭದಲ್ಲಿ ನಾನು ಮೆರವಣಿಗೆ ಹೋಗಬೇಕಾದ್ರೆ ನನ್ನನ್ನು ಬೆಳೆಸಿರೋ ಜನ ನೀವು ನನಗೆ ಅವತ್ತು ಕಿವಿಯೊಳಗೆ ತುಂಬಿದ್ದೀರಿ, ರಾಮನಗರದಲ್ಲಿ ದುಡ್ಡಿಗೆ ಬೆಲೆ ಕೊಡೋರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೀವು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡೋ ಜನ, ನೀವು ದೌಲತ್ತು ದುರಂಕಾರಕ್ಕೂ ನೀವು ಗೌರವ ಕೊಡೋರಲ್ಲ, ದೌಲತ್ಗೂ ಗೌರವ ಕೊಡೋರಲ್ಲ ನೀವು. ಅವತ್ತು ಅಪ್ರಚಾರ ಮಾಡಿ ನಾನು ಚುನಾವಣೆ ಸೋತೆ. ನನ್ನ ಜೀವನದಲ್ಲಿ ಪಾಠ ಕಲಿಸಿದ್ದೀರಿ, ಅವತ್ತೆ ನಾನು ಯಾವ ರೀತಿ ರಾಮನಗರದಲ್ಲಿ ಇರಬೇಕು ಅನ್ನೋದನ್ನ ನನಗೆ ತಿಳುವಳಿಕೆ ಮೂಡಿಸ್ಕೊಟ್ಟವ್ರು ಪುಣ್ಯಾತ್ಮರ ನೀವುಗಳು. ನೀವು ಅದನ್ನ ನೆನೆಸ್ಕೋತೀನಿ, ನಾನು ನಿಮ್ಮ ತಪ್ಪಲ್ಲ. ಯಾರೋ ಕೆಲವರು ಅಪ್ರಚಾರ ಮಾಡಿ ಅವತ್ತು ಆ ಚುನಾವಣೆಯಲ್ಲಿ ನನ್ನ ವಿರುದ್ಧ ಮತ ಆಗ್ತಕ್ಕಂಥ ರೀತಿಯಲ್ಲಿ ತೀರ್ಮಾನಗಳಾದವು ಅಂಬರೀಷ್ ಚುನಾವಣೆ ನಿಂತಾಗ. ಅದ್ರ ಜೊತೆಗೆ ಅಂಬರೀಷ್ ಅವರು ನಡ್ಕೊಂಡಂಥದ್ದು ಅವತ್ತು ಇಲ್ಲ, ಒಂದು ಕಡೆ ನಿಮಗೂ ಬೇಜಾರಾಯಿತು. ಅಲ್ಲಿಂದ ನನ್ನ ಪ್ರಯಾಣ ಪ್ರಾರಂಭ ಆಗಿದ್ದು 700 ಎಳ್ಕೊಂಡು ಹೋದ್ರು 99ರಲ್ಲಿ. ಅವತ್ತೂ 700ನ ಕಾರ್ಯಕರ್ತರಿಗೆ ತಲೆ ಕೊಟ್ಟೆ ನಾನು. ನನ್ನ ಕಾರ್ಯಕರ್ತರಿಗೆ ವಿಷ ಹಾಕವನಲ್ಲ ನಾನು. ಅವತ್ತು 99ರಲ್ಲಿ ರಾಮನಗರದಲ್ಲೇ ನಿಲ್ಲಬೇಕು ಅಂತೇಳಿ ಇದೆಲ್ಲ ನಮ್ಮ ಮೊಯ್ಯರ ಹೋಟ್ಲ್ ಸರ್ಕಲ್ ಮುಂದೆ ಪೊಲೀಸ್ನವ್ರ ಕೈನಲ್ಲೆಲ್ಲ ದೇವೇಗೌಡರು ಬಂದಾಗ ಲಾಠಿ ಏಟೆಲ್ಲ ತಿಂದಿರ್ತಕ್ಕಂಥ ಕಾರ್ಯಕರ್ತರು ಇಲ್ಲೇ ವೇದಿಕೆ ಮೇಲೆ ಇದ್ದ ಮುಖಂಡರುಗಳಲ್ಲಿ, ಕುಮಾರಣ್ಣ 700 ಹೋಗೋದು ಬೇಡ, ರಾಮನಗರದಲ್ಲೇ ನಿಲ್ಲಬೇಕು ಅಂತೇಳಿ. ಅವೆಲ್ಲ ನನ್ನ ಜೀವನದಲ್ಲಿ ಯಾವುದು ಮರೀಲಿಕ್ಕಾಗದೇ ಇರತಕ್ಕಂಥ ಘಟನೆ. ಕಾರ್ಯಕರ್ತರಿಗೆ ಗೌರವ ಕೊಟ್ಟು ಅಲ್ಲಿ ಹೋದೆ, ತಲೆ ಕೊಟ್ಟೆ. ಮೊದಲನೇ ರೌಂಡ್ ನೋಡಿದಾಗ ನನಗೆ ಏನೋ ದೊಡ್ಡ ಮಟ್ಟದಲ್ಲಿ ಗೆಲ್ತೀನಿ ಅನ್ನೋ ಭಾವನೆ ನನಗೆ. ಕೊನೆ 4 ದಿವಸ ಇದ್ದಾಗ ಮತ್ತಿನ್ನೊಂದು ರೌಂಡ್ ಹೋದ್ರೆ ನನಗೆ ಆಗಲೇ ಗೊತ್ತಾಯ್ತು 700ರಲ್ಲಿ ಸೋಲ್ತೀನಿ ಅಂತ. ನಾನು ಚುನಾವಣೆಯಲ್ಲಿ ಸೋತೆ, ರಾಜಕೀಯ ಬಿಡಬೇಕು ಅಂತ ಇದ್ದೆ 99ರಲ್ಲಿ. ಕೊನೆಗೆ ಕೆಲವರೆಲ್ಲ ಜನ ಮನೆ ಹತ್ರ ಬರೋರು, ನಾನು ಬೈಕೊಂಡು ಹೋಗಲಿ ಅಂತಲೇ 4 ಗಂಟೆ ಆದರೂ ಭೇಟಿ ಮಾಡ್ತಿರಲಿಲ್ಲ ಯಾರನ್ನು. 4 ಗಂಟೆಗೆ ತಳಗಡೆ ಇಳಿದು ಬಂದರೆ ಆಗಲೂ ಕಾಯ್ತಾ ಇರೋರು, ಯಾಕ್ರಣ ಏನು ನನ್ನಿಂದ ಏನಾಯ್ತಿದೆ, ನನ್ನ ಹತ್ರ ಏನಿದೆ, ಯಾಕೆ ಬಂದು ಕೂತಿದ್ದೀರಿ ಅಂದ್ರೆ, ಇಲ್ಲಪ್ಪ ನನಗೆ ಏನೂ ಇಲ್ಲ, ನಿನ್ನ ಮುಖ ನೋಡ್ಕೊಂಡು ಹೋಗಿ ಬರ್ತಿದ್ದೀವಿ ಅಂತ ಅನ್ನೋರು. ಅದು ನೋಡಿ ನನಗೆಲ್ಲೋ ಒಂದು ಕಡೆ ಜ್ಞಾನೋದಯ ಆಯಿತು, ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ನಾನು ಅಂತ ಹೇಳಿ. ಇವತ್ತು ನಾನು ನಮ್ಮ ಕೂಟಗಲ್ ದೇವೇಗೌಡರು ತಂದೆ ನೆನೆಸ್ಕೋತೀನಿ. ನಮ್ಮ ಕಣ್ಣು ಮುಂದೆ ಇಲ್ಲ ಅವರು. ಅವರು ಅವತ್ತಿನ ಕಾಲದಲ್ಲಿ ಬರೋರು ಪಾಪ ಒಬ್ಬರೇನೆ, ಇಲ್ಲಪ್ಪ ನೀವು ಬೆಳಿಬೇಕು, ನಮ್ಮ ಸಮಾಜದ ಹೆಸರು ಉಳಿಸ್ಬೇಕು ಅನ್ನೋರವರು. ಇವೆಲ್ಲ ಒಂದು ಇತಿಹಾಸ. ನಾನು ಸೋತು ಆಮೇಲೆ ನಂತರ ಮದುವೆಗಳು ಬರೋಕ್ಕೆ ಶುರು ಮಾಡಿದ್ನಲ್ಲ, ಒಂದಿವಸ ನಮ್ಮ ಅಂಕನಹಳ್ಳಿ ನಮ್ಮಿರಲು ಅಶ್ವಥ್ ಇಲ್ಲೇ ಇಲ್ಲ ಇರಬೇಕೇನ, ಅವ್ರ ತಾಯಿ ರಸ್ತೆ ಒಳಗೆ ಕಾರ್ ನಿಲ್ಲಿಸಿ ನಾನು ಗದ್ದ ಇಟ್ಕೊಂಡು, ಏನಪ್ಪ ಮನೆ ಮಗನಾಗಿದ್ದೆ ಇಲ್ಲಿ ರಾಮನಗರದೊಳಗೆ, ಅದು ಯಾಕಪ್ಪ ಹೋದೆ ಅಲ್ಲೆಲ್ಲೋ 700ರಿಗೆ, ಇದು ನಿನ್ನ ಮನೆ, ಇದು ಈ ಮನೆ ಬಿಟ್ಟು ಹೋಗಬೇಡ, ನೀನು ನೀನು ಬದುಕಿರೋವರೆಗೂ ಇಲ್ಲೇ ಇರಬೇಕು ನೀನು ಅಂತ ಹೇಳಿ ಆ ತಾಯಿ ನನ್ನ ಗಲ್ಲ ಸರ್ವಿ ತಲೆ ಮೇಲೆ ಆಶೀರ್ವಾದ ಮಾಡೋದು ಹಲವಾರು ಸಭೆಯಲ್ಲಿ ಹೇಳಿದ್ದೇನೆ. ಅಲ್ಲಿಂದ 2004ರಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ರಿ. 2004ರಲ್ಲಿ ನಾನು ಜಾಲಮಂಗಲದಲ್ಲಿ ಆ ದೇವಸ್ಥಾನದ ಮುಂದೆ ನನ್ನ ಜನಕ್ಕೆ ಒಳ್ಳೇದಾಗೋವರೆಗೂ ನಾನು ಯಾವ ಮಂತ್ರಿಗಿರೇನೋ ಬಯಸಲ್ಲ ಅಂತಲೇ ಭಾಷಣ ಮಾಡಿದೆ. ನಾನು ಸುಭಾಷ್ ಶಾಸ್ತ್ರಿ ಅವರು ಇದ್ದರು ಅವತ್ತು ಸಭೆ ಒಳಗೆ, ಎಲ್ಲ ಕಡೆ ಹೇಳಿದೆ. ಆಗಲೇ ಕೂಗೋರು ಜನ, ನಮ್ಮ ಗಿರಿಗೌಡರು ಕೆಲ ಕಡೆ ಬಂದರು ಅವತ್ತು ಸ್ವಲ್ಪ ದಿವಸ ನಮ್ಮ ಜೊತೆಯಲ್ಲಿ ಇದ್ದರು, ಮದ್ದೂರು ಮಳವಳ್ಳಿ ಆ ಕಡೆ ಎಲ್ಲ ಬಂದರು ನನ್ನ ಜೊತೆಯಲ್ಲಿ. ಅವ್ರು ಹೇಳೋರು, ಇಲ್ಲ ಜನಗಳ ಬಾಯಲ್ಲಿ ಬರೋ ಮಾತು ಅಷ್ಟು ಸುಲಭ ಅಂತ ತಗೋಬೇಡಿ, ಆಗಲೇ ಕೂಗೋರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳಿ. ನಾನಿನ್ನು MLA ಆಗಿರಲಿಲ್ಲ. ಈ ಮಣ್ಣಿನ ಋಣ, ಈ ಮಣ್ಣಿನ ಶಕ್ತಿ ನಾನು ಬೇಡ ಅಂದರು ಎಳ್ಕೊಂಡು ಹೋಗಲ್ಲಿ ಕೂರಿಸ್ತು. ವಿಧಾನಸೌಧ 3ನೇ ಮಡಿಗೆ ಯಾವ ನಮ್ಮ ಇದೇ ತಾಲೂಕಿನ ದಿವಂಗತ ನಮ್ಮ ಕೆಂಗಲ್ ಹನುಮಂತೇನವ್ರು, ಆ ವಿಧಾನಸೌಧ ಕಟ್ಟಿ ಅವರು ಮುಖ್ಯಮಂತ್ರಿಯಾಗಿ ಕೂರ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಕೂರಿಸ್ಲಿಲ್ಲ, ನಮ್ಮವರೇ ಮೋಸ ಮಾಡಿದ್ರು ಅವತ್ತನೋ ಅವರಿಗೆ. ಅಂಥ ಜಾಗದಲ್ಲಿ ಈ ಮಣ್ಣಿನ ಋಣ ನನ್ನ ತಗೊಂಡೋಗಿ ಕೂರಿಸ್ತು. ಆ 20 ನಾನು ಏನು ಆಳ್ತ ನಡೆಸಿದೆ, ನನಗೇನು ಅನುಭವ ಇರಲಿಲ್ಲ. ಅನುಭವ ಇಲ್ಲದೆ ಇದ್ದರೂ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಮುಖ್ಯಮಂತ್ರಿ ಅಂತಕ್ಕಂಥ ಹೆಸರನ್ನು ನಾನೇನು ಪಡ್ಕೊಂಡೆ, ಆದರೆ ಎಲ್ಲ ಶ್ರೇಯಸ್ಸು ನಿಮ್ಗಳಿಗೆ ಹೋಗಬೇಕು. ನಾನೇನು ನಿಮ್ಮನ್ನೆಲ್ಲ ಅಪಮಾರ್ಗದಲ್ಲಿ ಅಧಿಕಾರ ಬಂದಿದೆ ದುಡ್ಡು ಮಾಡ್ಕೊಳ್ಳಿ ಅಂತ ಯಾರಿಗೂ ನಾನು ಪ್ರೋತ್ಸಾಹ ಕೊಟ್ಟಿಲ್ಲ ಈ ತಾಲೂಕಿನ ಜನತೆಗೆ.
ನಾನು ಏನು ನಿಮಗೆ ಮಾಡಿಕೊಡ್ಲಿಕ್ಕೂ ಆಗಿಲ್ಲ ಅನ್ನೋದು ಗೊತ್ತಿದೆ ನನಗೆ. ಹಲವಾರು ಕುಟುಂಬಗಳು ಯಾವ ರೀತಿ ಇದ್ದಾವೆ ಅನ್ನೋದು ಗೊತ್ತು ನನಗೆ. 12 ವರ್ಷ ಆದರೂ ಇಡೀ ರಾಜ್ಯದಲ್ಲಿ ಇವತ್ತು ಕುಮಾರಸ್ವಾಮಿ ಬೇಕು ಬೇಕು ಅಂತ ಏನು ಕೂಗ್ತಾ ಇದ್ದಾರೆ. ಆ ರೀತಿ ನನ್ನ ನಡವಳಿಕೆಯನ್ನು ಬೆಳೆಸಿರ್ತಕ್ಕಂಥವ್ರು ಈ ರಾಮನಗರದ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ನೀವುಗಳು ಅನ್ನೋದನ್ನು ನಾನು ಸ್ಮರಿಸ್ಕೋತೀನಿ. ನಾನು ಇವತ್ತು ನಾನು ಒಂದು ರೀತಿ ಸಂದಿಗ್ಧವಾದಂಥ ಸ್ಥಿತಿಗಳಲ್ಲಿದ್ದೇನೆ. ತಾವು ಟಿವಿಗಳ ಎಲ್ಲ ಟಿವಿಲೂ ಬರೋದಿಲ್ಲ, ಎಲ್ಲ ಪತ್ರಿಕೆಯಲ್ಲೂ ಬರೆಯಲ್ಲ. ಈಗಾಗಲೇ ಸುಮಾರು 80 ವಿಧಾನಸಭಾ ಕ್ಷೇತ್ರಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಬಹುಶಃ ನಮ್ಮ ಅಂಜನಾಪುರದ ರೇವಣ್ಣರಿಲ್ಲಿ ಏನಾದರೂ ಇರಬೇಕು ಏನೋ ಗೊತ್ತಿಲ್ಲ. ಇಲ್ಲಿ ಸಭೆ ಒಳಗೆ ರೇವಣ್ಣವರು ಅಲ್ಲಿ ಕೂತವ್ರು ನೋಡಿ, ಕೆಲವು ಕಡೆ ಬಂದರು ಅವರು ಉತ್ತರ ಕರ್ನಾಟಕದಲ್ಲಿ ನಾನು ಪ್ರವಾಸ ಮಾಡಬೇಕಾದ್ರೆ ಅಲ್ಲಿ ಎಲ್ಲ ಕಡೆ ಬಳ್ಳಾರಿ ಕೊಪ್ಪಳ ಎಲ್ಲ ಕಡೆ ಸುತ್ತಕೊಂಡು ನಾನು ಎಲ್ಲೆಲ್ಲೋ ಬಿಜಾಪುರದಲ್ಲೋ ಎಲ್ಲ ಇದ್ದೆ. ಒಂದು 2-3 ದಿವಸ ನನ್ನ ನಿಂದನೆ ಬಂದರು ಅವರು. ಅವರೇನು ನಮ್ಮ ಸಮಾಜದಾರಲ್ಲ, ಅವ್ರು ಕುರುಬ ಸಮಾಜದಾರೆ ರೇವಣ್ಣವರು, ಅಭಿಮಾನ ಇಟ್ಟುಕೊಂಡವರೇ. ಅಲ್ಲಿ ಅವ್ರು ನನ್ನ ಹತ್ರ ಹೇಳ್ತಾರೆ, ಏನಣ್ಣ ನಮ್ಮ ಭಾಗಕ್ಕಿಂತ ಜನ ಇಲ್ಲೇ ನಿಮ್ಮನ್ನು ಜಾಸ್ತಿ ಇಷ್ಟಪಡ್ತಾರಲ್ಲ, ಈ ಬಾರಿ ಎಲ್ಲೋ ಒಂದು ನಿನಗೆ ಅವಕಾಶ ಸಿಗ್ತದೆ ಅಂತೇಳಿ ಅವರು ರೇವಣ್ಣರು ಹೇಳಿದ್ರಲ್ಲಿ. ನಾನು ಉತ್ಪ್ರೇಕ್ಷೆಗೆ ಹೇಳೋದಿಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಹಳ್ಳಿ ಹಳ್ಳಿನಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ನನಗೆ 2ನೇ ಬಾರಿಗೆ ಚಿಕಿತ್ಸೆ ಪಡೆದು ಆಪರೇಷನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು 23rd September. ಇವತ್ತು 3rd March ಒಂದು ತಿಂಗಳು ನಾನು ಬೆಡ್ ರೆಸ್ಟಲ್ಲಿದ್ದೆ. 6ನೇ ತಾರೀಕು ಇರಬೇಕು, ಬಹುಶಃ ನಾನು 6 ನವೆಂಬರ್ ಇರಬೇಕು. ನಮ್ಮ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನಾನು ಕುಮಾರ ಪರ್ವ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಅವತ್ತು ಅದು ಒಂದು ಕ್ಷೇತ್ರದಲ್ಲಿ ಬಂದ ಜನ ಏನಿದ್ದಾರೆ ಅದನ್ನ ಊಹೆ ಮಾಡೋಕ್ಕಾಗಲ್ಲ. ಆ ಕ್ಷೇತ್ರದೊಳಗೆ ಒಂದು ಇತಿಹಾಸ ಅವತ್ತಿಂದಲೇ ಪ್ರಾರಂಭ ಆಯಿತು, ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಲ್ಲಿ. ನಾನು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದೇನೆ ಎಲ್ಲ ಕಡೆ ಜನ ಕಿಂದ್ರಜೋಗಿಯಿಂದ ಬಂದಾಗ ಇವತ್ತು ಬರ್ತಾವ್ರೆ. ಮೊನ್ನೆ ಯುಗಾದಿ ಹಬ್ಬದ ಹಿಂದಿನ ದಿನ 17ನೇ ತಾರೀಕು ಸಾಯಂಕಾಲದವರೆಗೆ ಮೊದಲನೇ ರೌಂಡಲ್ಲಿ 42 ವಿಧಾನಸಭಾ ಕ್ಷೇತ್ರ ನನ್ನ ಪ್ರವಾಸ ಮುಗಿಸ್ಬಂದೆ. ಇವತ್ತು ಮುಂದಿನ 10ನೇ ತಾರೀಕಿನ ಒಳಗೆ ಪುನಃ 44 ಕ್ಷೇತ್ರ ಭೇಟಿ ಕೊಡ್ತಾ ಇದ್ದೇನೆ. ಈಗ ಕಾರ್ಯಕ್ರಮಗಳಿದೆ. ಇವತ್ತು ನೀವು ನನಗೇನು ಶಕ್ತಿ ಕೊಟ್ರಿ, ರಾಜಕೀಯವಾಗಿ ಕರ್ನಾಟಕದ ಜನರಿಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ನೀವು ಬೆಳೆಸಿರ ನಿಮ್ಮ ಮನೆ ಮಗ ಇವತ್ತು ಮನಸ್ಸು ಇವತ್ತಿಗೆ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿನಲ್ಲಿ ನನಗೆ ವಿಶ್ವಾಸ ಇದೆ. ನಾನು ಸಮ್ಮಿಶ್ರ ಸರ್ಕಾರ ಈ ಬಾರಿ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಕಾಂಗ್ರೆಸ್ಸು BJP ಮನೆ ಬಾಗಿಲಿಗೆ ನಾನು ಹೋಗಬೇಕಾದ ಪರಿಸ್ಥಿತಿ ಬರೋದಿಲ್ಲ. 113 ನಾನು ಗುರಿ ಇಟ್ಟೇ ಹೊರಟಿದ್ದೇನೆ, ಆ ಗುರಿ ತಲುಪ್ತೇನೆ. ನನಗೆ ವಿಶ್ವಾಸ ಇದೆ 113 ಗುರಿ ಮುಟ್ಟಬೇಕು ಅಂತಲೇ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೇನೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿಗೆ ನಾಮಪತ್ರ ಸಲ್ಲಿಸೋದಕ್ಕೆ ಬಂದಂಥ ದಿನ ಬಿಟ್ಟರೆ ಮತ್ತೊಂದು ದಿನ ಹಳ್ಳಿ ಹಳ್ಳಿ ಮೇಲೆ ನೀನು ಚುನಾವಣೆ ನಡೆಸಕ್ಕೆ ಬರಬೇಕು ಅಂತೇಳಿ ಕರೆದು ಚುನಾವಣೆ ನಡೆಸಿಲ್ದೇ ಇರತಕ್ಕಂಥ ಯಾವುದಾದರೂ ಕ್ಷೇತ್ರ ಇದ್ದರೆ ಈ ರಾಜ್ಯದ ಇತಿಹಾಸದ ಪುಟದಲ್ಲಿ ಸೇರ್ತಕ್ಕಂಥದ್ದು ರಾಮನಗರ ಕ್ಷೇತ್ರ. ನಾನು 2008-2013 ಎರಡೂ ಚುನಾವಣೆಗೆ ಅರ್ಜಿ ಹಾಕ್ಲಿಕ್ಕೆ ಬಂದಂಥದ್ದನ್ನು ಬಿಟ್ಟರೆ ನಾನು ಮತ್ತೆಂದೂ ನಾನು ಓಟ್ ಕೇಳಲಿಕ್ಕೆ ನೀವು ಕರೀಲಿಲ್ಲ ನನ್ನ. ನೀವುಗಳೇ ಜವಾಬ್ದಾರಿ ತಗೊಂಡ್ರಿ. ನಾನು ಏನು ಮಾಡ್ತೀನಿ, ನಿಮ್ಮನ್ನು ಉಳಿಸ್ತೀನೋ ಬದುಕಿಸ್ತೀನೋ ಯಾವುದು ಯೋಚನೆ ಮಾಡಿದೆ. ನೀವೇ ಕ್ಯಾಂಡಿಡೇಟ್ ಅಂತಕ್ಕಂಥ ರೀತಿಯಲ್ಲಿ ನಾನು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಟ್ಟಿದ್ದೀರಿ. ಅದಕ್ಕೆ ಹೇಳಿದೆ ಇದೊಂದು ಇತಿಹಾಸ ಅಂತ ಹೇಳಿ.
ಇವತ್ತು ನಾನು ನಿಮ್ಮನ್ನು ನಂಬೇ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ. ಹಲವಾರು ರೀತಿ ಹಲವಾರು ಜನ ವ್ಯಾಖ್ಯಾನ ಮಾಡ್ತಾರೆ. ಇವತ್ತು ನೀವು ಕೊಟ್ಟಂತ ಶಕ್ತಿಯಿಂದ ನಾನಿವತ್ತು ರಾಜ್ಯದಲ್ಲಿ 113 ಸ್ಥಾನ ಗೆಲ್ತೀನಿ ಅಂತಕ್ಕಂತ ಒಂದು ಹೋರಾಟ ಏನು ಮಾಡ್ತಾ ಇದ್ದೇನೆ. ಸ್ವಲ್ಪ ಇರೋಣ ಇರೋಣ ಇರೋ ಸ್ವಲ್ಪ ಸುಮ್ಮನೆ ಆಮೇಲೆ ಕೊಟ್ರೆ ಆಯ್ತು. ನೀವೆಲ್ಲ ನೋಡ್ತಾ ಇದ್ದೀರಿ, ನೀವು ಬೆಳೆಸಿರ ನಿಮ್ಮ ಮನೆ ಮಗ ಒಬ್ಬ ಹೋರಾಟ, ಎರಡು ರಾಷ್ಟ್ರೀಯ ಪಕ್ಷಗಳು, ಒಂದು ದೇಶದ ಪ್ರಧಾನಮಂತ್ರಿ ಇರತಕ್ಕಂಥ ರಾಷ್ಟ್ರೀಯ ಪಕ್ಷ ಬಿಜೆಪಿ, ಮತ್ತೊಂದು ರಾಜ್ಯದ ಮುಖ್ಯಮಂತ್ರಿ ಮತ್ತು 10 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದೆಹಲಿ ಒಳಗೆ, ಆ ಪಕ್ಷದ ಘಟಾನುಘಟಿ ನಾಯಕರುಗಳು ಎರಡೂ ಪಕ್ಷದಲ್ಲಿ, ಆ ಎರಡು ರಾಷ್ಟ್ರೀಯ ಪಕ್ಷಗಳ ನಾಯಕರ ವಿರುದ್ಧ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆ ಮಗ ಒಬ್ಬ ಕುಮಾರಸ್ವಾಮಿ, ಈ ಸವಾಲು ಸ್ವೀಕಾರ ತಗೊಂಡು ನಾನೇನು ಹೊರಟಿದ್ದೇನೆ ಇಡೀ ರಾಜ್ಯದಲ್ಲಿ ಒಂದು ರಾಜ್ಯದ ಸರ್ಕಾರ ತರ್ತೀನಿ ಅಂತೇಳಿ. ಅಲ್ಲಿಗೆ ನೀವು ನನಗೆ ಕೊಟ್ಟಿರ್ತಕ್ಕಂಥ ಶಕ್ತಿ ಯಾವ ಮಟ್ಟದ್ದು ಅನ್ನೋದನ್ನ ತಾವುಗಳೇ ಯೋಚನೆ ಮಾಡಿ. ಆ ಮಟ್ಟಕ್ಕೆ ನನ್ನನ್ನು ಬೆಳೆಸಿದ್ದೀರಿ. ನಾನು ಈ ಭೂಮಿ ಮೇಲೆ ಬದುಕಿರೋವರೆಗೆ ನೀವು ಕೊಟ್ಟಂತ ಶಕ್ತಿಯನ್ನ ರಾಜ್ಯದ 6.5 ಕೋಟಿ ಜನತೆಗೆ ಒಳತು ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೇನೆ. ನಾನೇನು ಆಸ್ತಿ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ, ನನ್ನ ಆಸ್ತಿ ನೀವುಗಳು ಅಂತಕ್ಕಂಥ ಭಾವನೆಯಲ್ಲಿದ್ದಾವ್ ನಾನು. ನನ್ನ ಆಸ್ತಿ ಪಾಪ ನಿನ್ನೆ ಅಲ್ಲೆಲ್ಲೋ ನಮ್ಮ ಗುಡದಳ್ಳಿ ಬ್ರಿಡ್ಜ್ ಓಪನಿಂಗ್ ಮಹಾನುಭಾವರುಗಳು ಹೋಗವ್ರೆ, ಭಾಷಣ ಇರ್ತಿ ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ ಬೆಂಗಳೂರಿನಲ್ಲಿ. ಕುಮಾರಸ್ವಾಮಿಗೆ ಏನು ಗೊತ್ತು ಅಂತ ಹೇಳಿ, ನನಗೆ ಗೊತ್ತಿಲ್ಲ, ಅವ್ರ ಥರ ರಾಜಕೀಯ ನನಗೆ ಗೊತ್ತಿಲ್ಲ. ನಾನು ಏನಾದ್ರು ಸಾಕ್ಷಿ ಗುಡ್ಡೆ ತೋರಿಸೋದಕ್ಕೆ ಕಲ್ಮಂಟಿ ಎಲ್ಲ ಹೊಡೆದಿದ್ದೀನ, ರಾತ್ರಿ ಗ್ರಾನೈಟ್ ಹೊಡಿತೀನ, ನಾನದು ಯಾವುದೋ ಅಭ್ಯಾಸ ಇಟ್ಟುಕೊಂಡಿಲ್ಲ. ಇಲ್ಲ ಯಾರ್ದಾದ್ರೂ ಬಡವ್ರ ಭೂಮಿನ ಲಪಟಾಯಿಸಿ ಜೀವನ ಮಾಡ್ಕೊಂಬಂದಿದ್ದೀನ, ಹಗಲ್ಗನ್ಸ್ ಕಾಣ್ತಾವನಿ ಅಂತ ಏನೋ ಒಂದು ಮಾತು ಹೇಳೋರು. ನಾನು ಕಗಲ್ಗನ್ಸ್ ಕಾಣ್ತಾ ಇರೋದು ರಾಜ್ಯದ 6.5 ಕೋಟಿ ಜನ ಏನಿದ್ದಾರೆ ಅವ್ರ ನೋವೇನಿದೆ, 4,000 ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಏನಾಗಿದೆ, ಆ ಆತ್ಮಹತ್ಯೆಗೆ ಯಾವ ಪರಿಹಾರ ಕೊಡಬೇಕು, ಆತ್ಮಹತ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಸರ್ಕಾರ ತರಬೇಕು ಅನ್ನೋದೇನಿದೆ, ಎಸ್ ಅದು ನನ್ನ ಅಗಲ್ಗನ್ಸೆ, ಅಗಲ್ಗನ್ಸೆ ಅದು. ಇವ್ರು ಯಾವ ಅಗಲ್ಗನ್ಸ್ ಕಾಣ್ತಾರೆ, ಯಾವ್ದಾದ್ರು ಸರ್ಕಾರಿ ಭೂಮಿ ಎಲ್ಲಿದೆ ಎಲ್ಲಿ ಒತ್ತಿಸ್ಕೋಬೇಕು, ಎಲ್ಲಿ ಯಾವ ಗ್ರಾನೈಟ್ ಹೊಡೆದು ವಿದೇಶಕ್ಕೆ ಕಳಿಸ್ಲಿಕ್ಕೆ ಸಿಗ್ತವೆ ಗ್ರಾನೈಟು, ಯಾರ್ಯಾವ ರೈತನ ಎದುರಿಸ್ಬೇಕು ಕನಕಪುರದೊಳಗೆ, ಈ ಕೆಲಸ ಮಾಡ್ಕೊಂಬಂದಿರೋ ಅಗಲ್ಗನ್ಸ್ ಕಂಡಿರೋರು ಅವರುಗಳು, ನನ್ನ ಕನಸೇ ಬೇರೆ. ಪಾಪ ಅವ್ರಿಗೇನು ಗೊತ್ತು, ಪಾಪ ಎತ್ತಿನ ಒಳೆ ಯಾವ್ದೋ ಹೇಳೋರು ನಿನ್ನೆ ಎತ್ತಿನ ಒಳಗೆ ನಾನೆಲ್ಲಿ ವಿರೋಧ ಮಾಡಿದ್ದೀನಿ, 4.5 ವರ್ಷ ಆಯ್ತಲ್ಲಪ್ಪ ನಿಮ್ನ ಯಾರು ಹಿಡ್ಕೊಂಡಿರೋ ನೀರು ಕೊಡಬೇಡಿ ಅಂತ ಹೇಳಿ. ಯಾವ ಗಡ್ಕರಿ ಅವ್ರನ್ನ ಮೊನ್ನೆ ದೇವೇಗೌಡರು ದೆಹಲಿಯಲ್ಲಿ ಹೋಗಿ ಭೇಟಿ ಮಾಡಿ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡಬೇಡಿ ಅಂತ ಮತ್ತೆ ಹೋಗಿ ಹೇಳ್ಬಂದವ್ರಲ್ಲ, ಅದನ್ನ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡಿದ್ರೆ ಯೋಗೀಶ್ವರ್ ಬಂದು ನೀರು ಬಿಡ್ಸೋಕ್ಕಾಗಲ್ಲ, ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ್ ಬಂದು ನೀರು ಬಿಡ್ಸೋಕ್ಕಾಗಲ್ಲ, ಡೆಲ್ಲಿಯಿಂದ ಬರ್ತಾರೆ ಗೇಟ್ ಬೀಕ ಓಪನ್ ಮಾಡೋಕ್ಕೆ ನೀರು ಬಿಡೋಕ್ಕೆ. ಈಗ ಹೇಳ್ತಾರಲ್ಲ ಕೆರೆ ತುಂಬಿಸಿದಿ ಹೇಳಿ, ನಮಗೆ ಆ ಶಕ್ತಿ ಕಿತ್ಕೋತಾರೆ ನಮ್ಮಿಂದ ಅದನ್ನ. ನಿಮ್ಗ್ಯಾರು ಗೊತ್ತಿದೆಯಪ್ಪ ನಿಮಗೆಲ್ಲ ಅದು. ದೇವೇಗೌಡರು ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಆಗದಂಗೆ ಮೊನ್ನೆ ಹೋಗಿ ಗಡ್ಕರಿಗೆ ತಕ್ಷಣ ಮಾಡಬಾರದು ಅಂತೇಳಿ ಒತ್ತಾಯ ಯಾಕೆ ಬಂದರು, ಇಲ್ಲದೆ ಹೋಗಿದ್ರು ಇಷ್ಟೊತ್ತಿಗೆ ಮ್ಯಾನೇಜ್ಮೆಂಟ್ ಬೋರ್ಡ್ ರೆಡಿ ಆಗಿರೋದು. ಪರಿಸ್ಥಿತಿಗಳು ಏನಿದೆ ಅನ್ನೋದು ನಮಗೆ ಗೊತ್ತಿದೆ, ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ ದೇವೇಗೌಡರ ಮಕ್ಕಳಾಗಿ. ಅದರಿಂದ ಅವರುಗಳು ಏನಾದರೂ ಮಾಡ್ಕೊಳ್ಳಿ, ನಾನು ನಿಮ್ಗೆ ಒಂದು ನೆನಪಿಸ್ಕೊಡ್ತೀನಿ. ಇದೇ ಸುಗ್ನಹಳ್ಳಿಯಲ್ಲಿ ಇದೆಲ್ಲ ಒಂದು ಫೋಟೋ ನೋಡಿದೆ ನಾನು, ಈಗ ಒಂದು 4 ವರ್ಷದಿಂದ ಕಾಲ್ಬಾಯಿ ಜ್ವರದಲ್ಲಿ ನಮ್ಮ ರೈತರು ಹಸು ಸಾಕು ಹಾಲು ಉತ್ಪಾದನೆ ಮಾಡಿ ಬದುಕ್ತೀರಿ, ಹಸುಗಳು ಸಾಯಕ್ಕೆ ಶುರುವಾದವಲ್ಲ, ಸುಗ್ನಹಳ್ಳಿಗೆ ಬಂದರಲ್ಲ ಮೊದಲನೇ ಬಾರಿಗೆ ಲೋಕಸಭಾ ಸದಸ್ಯರು, ದುಡ್ಡು ಕೊಟ್ಟು ಹೋದ್ರು ಫೋಟೋ ತೆಗೆಸ್ಕೊಂಡು ಪತ್ರಿಕೆಯಲ್ಲಿ ಫೋಟೋ ಹಾಕ್ಸ್ಕೊಂಡು ಹೋದ್ರು,
ರಾಮಕೃಷ್ಣ ಹೇಳ್ಬೇಕೀಗ, ಫೋಟೋ ತೆಗೆಸ್ಕೊಂಡ್ರು ದುಡ್ಡು ಕೊಡ್ಲಿಲ್ಲ. ಆಮೇಲೆ ನಾನೇನು ಮಾಡಿದೆ ದಯವಿಟ್ಟು ಹೇಳ್ಬೇಕು, ನೀನೆ ಎಷ್ಟೆಷ್ಟು ಜನಕ್ಕೆ ಕೊಟ್ಟೆ ದುಡ್ಡನ್ನ, ಎಷ್ಟೆಷ್ಟು ಜನಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟೆ ನಾನು. ನಾನು ಬದುಕಿರೋದು ಆ ಮಾರ್ಗದಲ್ಲಿ. ಸರ್ಕಾರ ಕೇಳಿದೆ ನೀವು 25,000 ರೂಪಾಯಿನ ನನ್ನ ರೈತರ ಹೊಸಗಳೇನು ಸತ್ತಿದ್ದಾವೆ ಇಷ್ಟು ಗಡುವೊಳಗೆ ನೀವು ಹಣ ಬಿಡುಗಡೆ ಮಾಡದೇ ಇದ್ರೆ ಶ್ರೀರಂಗಪಟ್ಟಣದಿಂದ ಮೈಸೂರಿನ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಪ್ರಾರಂಭ ಮಾಡ್ತೀನಿ ಅಂದೆ. ಅದರ ಮೇಲೆ ಈ ಸರ್ಕಾರ 25,000 ರೂಪಾಯಿ ಕೊಡ್ತಕ್ಕಂಥ ನಿರ್ಧಾರ, ಅದರಲ್ಲೂ 10,000 ಡೈರಿಯವರು ಕೊಡೋದೇನೋ, ಇನ್ನು 15,000 ಸರ್ಕಾರ ಕೊಡೋದೇನೋ. ಅವತ್ತು ಕಾಲ್ಬಾಯಿ ಜ್ವರದ್ದು ಆಗ ತೀರ್ಮಾನ ಕೊಟ್ಟರು. ರೈತರ ಪರವಾಗಿ ನಾವು ಎಂದೂ ನಾವು ಕೈ ಬಿಟ್ಟೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋದು. ಇವತ್ತು ನನ್ನ ಒಂದು ನಿಮ್ಮೆಲ್ಲರಲ್ಲಿ ಮನವಿ ಮಾಡೋದು, ನಾನು ತೆಗೆದುಕೊಳ್ತಕ್ಕಂಥ ಕೆಲವು ನಿರ್ಧಾರಗಳು, ನನಗೆ ನಿಮ್ಮೆಲ್ಲರ ಬೆಂಬಲ ಬೇಕು. ನೀವು ಬೆಂಬಲ ಕೊಟ್ಟರೆ ನಾನು ನೆಮ್ಮದಿಯಿಂದ ನಾನು ಹೋರಾಟ ಮಾಡಬಹುದು. ಒಂದು ಕಡೆ ದೇಹಕ್ಕೆ ಶ್ರಮ ಕೊಡ್ತಾ ಇದ್ದೇನೆ, ಡಾಕ್ಟರ್ಗಳು ವಿಶ್ರಾಂತಿ ತಗೋಬೇಕು ಅಂತ ಹೇಳಿದ್ರು, ನಾನು ಅದು ಯಾವುದನ್ನೂ ಲೆಕ್ಕಿಸ್ತೆ. ಉತ್ತರ ಕರ್ನಾಟಕದ 38-40 ಡಿಗ್ರಿ ಟೆಂಪರೇಚರು ಸುತ್ತ ಇದ್ದೇನೆ, 113 ಸ್ಥಾನ ಗೆಲ್ಲಬೇಕು ಅಂತ ಹೇಳಿ ನನ್ನ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆ ಅಂತಕ್ಕಂಥ ನಂಬಿಕೆ ಮೇಲೆ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಇವತ್ತು ನನಗೆ ಒಂದೊಂದು ಕ್ಷೇತ್ರವು ಅತ್ಯಂತ ಅಮೂಲ್ಯವಾಗಿರತಕ್ಕಂಥದ್ದು, ಒಂದೊಂದು ಕ್ಷೇತ್ರವೂ ನಾನು ಕಳ್ಕೊಳ್ಳಿಕ್ಕಾಗಲ್ಲ. ಮಾಗಡಿ ಬಗ್ಗೆ ನಮ್ಮ ಸುಭಾಷ್ ಶಾಸ್ತ್ರಿಯವರು ಹೇಳಿದ್ರು, ಈಗ ನನಗೆ ವಿಶ್ವಾಸ ಇದೆ. ನಾನೇನು ಪ್ರತಿದಿನ ಮಾಗಡಿಗೆ ಬಂದಿಲ್ಲ, ಪ್ರತಿದಿನ ನಾಗಮಂಗಲಕ್ಕೇನು ಹೋಗಿಲ್ಲ, ನನಗೆ ವಿಶ್ವಾಸ ಇದೆ. ನನ್ನ ಮಾಗಡಿ ತಾಲೂಕಿನ ಜನತೆ, ಅದು ನಮ್ಮ ಕೂಟಗಲ್ಲು ಬಿಡದಿ ಹೋಬಳಿ ಅಷ್ಟೇ ಅಲ್ಲ, ಆ ಕಡೆ ಮಾಡಬಾಳಿರಲಿ, ಕುದೂರಿರಲಿ, ಕಸ್ಬಾ ಇರಲಿ, ತಿಪ್ಸಂದ್ರ ಇರಲಿ, ಯಾವುದೇ ಹೋಬಳಿಗಳಿರಲಿ, ಆ ಭಾಗದ ಜನ ಇವತ್ತು ಕೈ ಹಿಡಿತಾರೆ ಅಂತಕ್ಕಂಥ ಒಂದು ನಂಬಿಕೆ ನಾನು ಇಟ್ಟಿದ್ದೆ. ನಾನು ಮಾಗಡಿ ತಾಲೂಕಿನಲ್ಲಿ ಮೊನ್ನೆ ಶ್ರೀರಂಗಪಟ್ಟಕ್ಕೆ ಒಂದು ಸಭೆಗೆ ಹೋಗಿ ಬಂದೆ, ನೀವು ಟಿವಿಗಳಲ್ಲಿ ನೋಡಿದ್ದೀರಿ ಎಷ್ಟು ಜನ ಸೇರಿದ್ರು ಯಾವ ರೀತಿ ಇತ್ತು ಅಂತೇಳಿ. ಶ್ರೀರಂಗಪಟ್ಟಣದಲ್ಲಿ ಇಡೀ ಜನ ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ಅನುಕಂಪ ಇದೆ, ಏನಪ್ಪ ಇವನ ಆರೋಗ್ಯ ಕೆಡಿಸ್ಕೊಂಡು ಈ ರೀತಿ ಸುತ್ತಾನೆ ಒಬ್ಬನೇ, ಇವನ ಆರೋಗ್ಯ ಏನು ಮಾಡ್ಕೋತಾನೋ ಅಂತೇಳಿ. ನನಗೆ ನನ್ನ ಆರೋಗ್ಯ ಮುಖ್ಯ ಅಲ್ಲ, ಇವತ್ತು ನನ್ನ ಜನಕ್ಕಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಪಾಪ ಹೇಳ್ತಾರೆ ನಮ್ಮಿಂದ ಬೆಳೆದಿರೋರು, ಎಲ್ಲೈತ್ರಿ ಜನತಾದಳ 20 ಸೀಟ್ ಗೆಲ್ತಾರೇನ್ರಿ, 30 ಸೀಟ್ ಗೆಲ್ತಾರೇನ್ರಿ, ನಮ್ಮ ಜೊತೆಲಿ ಇದ್ದಾರೆ ಹೇಳ್ತಾರೆ, ಇಲ್ಲ ಪತ್ರಿಕೆಗಳಲ್ಲಿ ಬರೀತಾ ಇರ್ತೀರಿ, ಇವ್ರ ಯೋಗ್ಯತೆಗೆ 20 ಸೀಟ್ ಗೆಲ್ಲಕಾಯ್ತಿದ್ದೇನ್ರಿ, ಎಲ್ರಿಗೆ ಗೆಲ್ತಾರೆ ಅಂತಾರೆ. ಇವತ್ತು ನನ್ನ ಒಂದು ಸವಾಲಿರೋದು, ನಮ್ಮನ್ನ ಇಷ್ಟೊಂದು ಲಘುವಾಗಿ ಏನು ಪರಿಗಣಿಸಿದ್ದಾರೆ ಕೆಲವರು, ಆ 113 ಮುಟ್ಟಬೇಕು ಅಂತ ಏನು ಹೊರಟಿದ್ದೇನೆ. ಈ ರಾಜ್ಯದ 6.5 ಕೋಟಿ ಜನ ಮುಟ್ಟಿಸ್ತಾರೆ ನನಗೆ, 113 ಸ್ಥಾನ ಗುರಿ ಮುಟ್ಟತಕ್ಕಂಥದ್ದು ನನಗೆ ಬೆಂಬಲ ಕೊಡ್ತಾರೆ, ಆ ಇದರಲ್ಲಿ ಹೊರಟಿದ್ದೇನೆ. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ಚರ್ಚೆ ಮಾಡಬೇಕು ಅಂತ ಕರೆದಿರತಕ್ಕಂಥದ್ದು, ನಿಮ್ಮ ಸಂಪೂರ್ಣ ಆಶೀರ್ವಾದವನ್ನು ಇವತ್ತು ಕೇಳಿ, ನಿಮ್ಮ ಸಂಪೂರ್ಣ ಆಶೀರ್ವಾದ, ನಿಮ್ಮ ಮಗ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಏನಿಟ್ಕೊಂಡಿದ್ದೀರಿ, ನಿಮ್ಮ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ನಾನು ಮತ್ತೆ ಇನ್ನೊಂದು ತಿಂಗಳು ನನ್ನ ಪ್ರವಾಸ ನಡೆಸಬೇಕಾಗಿದೆ. ನಾನು ನನ್ನ ರಾಮನಗರ ಕ್ಷೇತ್ರವನ್ನು ಬಿಟ್ಟು ಎಲ್ಲೂ ಹೋಗೋ ಪ್ರಶ್ನೆ ಇಲ್ಲ. ಈಗ ನನಗೆ ದೇವರಿಪ್ಪಿರಿಗಿನಲ್ಲಿ ಭಾಳ ಒತ್ತಾಯ ಹಾಕಿದ್ರು, ದೇವರಿಪ್ಪಿರಿಗಿಯಲ್ಲಿ ನಿಲ್ಲಬೇಕು ಅಂದರು. ಕಿತ್ತೂರು ಬೆಳಗಾವಿ ಜಿಲ್ಲೆ ಒಳಗೆ ನೀವು ಅರ್ಜಿ ಹಾಕೋಗಿ ನೀವು 5 ರೂಪಾಯಿ ಕೊಡಬೇಡಿ ನಮಗೆ, ದುಡ್ಡು ನಾವು ಹಾಕುತ್ತೀವಿ ಅಂದರು. ನಾನು ಆ ಭಾಗದ ಜನಕ್ಕೆ ಒಂದೇ ಮಾತು ಹೇಳಿದೆ, ನನ್ನ ಮೇಲೆ ವಿಶ್ವಾಸ ಇದ್ರೆ ನಾನು ಯಾರನ್ನ ಅಭ್ಯರ್ಥಿ ಮಾಡ್ತೀನಿ ಗೆಲ್ಲಿಸ್ಕೊಡಿ. ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ಕ್ಷೇತ್ರದ ಜನತೆಯ ಒಂದು ಒಪ್ಪಿಗೆ ಇಲ್ಲದೆ ನಾನು ಎಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಒಂದು ಬಾರಿ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ನಿಮಗೆ ನನ್ನ ಮೇಲೆ ಏನೋ ಒಂದು ಅನುಮಾನ, ನಾನು ಹೋಗ್ಲಿಕ್ಕೆ ಕಾರಣ ಅದು ಹೇಳ್ತೀನಿ ನಿಮಗೆ. ನಾನೇನು ಚುನಾವಣೆ ಗೆಲ್ಲಬೇಕು ಅಂತ ನನ್ನ ತೀರ್ಮಾನಕ್ಕೆ ಬಂದಿದ್ರೆ ಇನ್ನೊಂದು 3-4 ದಿವಸ ನಾನು ಚಿಕ್ಕಬಳ್ಳಾಪುರದ ಕೆಲವು ಹಳ್ಳಿಗೆ ಹೋಗಿದ್ರೆ ನಾನು 100% ಗೆಲ್ಲುವೆ ಚಿಕ್ಕಬಳ್ಳಾಪುರದಲ್ಲಿ.
ನಾನು ಅರ್ಜಿ ಹಾಕಿ ಬಂದೆ ಅಷ್ಟೇ. ಅದಕ್ಕೆ ಕಾರಣ, ಯಾವ ಬಿಜೆಪಿ ಅಭ್ಯರ್ಥಿ ಕೊನೆ ನಿಮಿಷದವರೆಗೂ ಜನತಾದಳಕ್ಕೆ ಬಂದು ನಾನು ಅಭ್ಯರ್ಥಿನೇ ಆಗ್ತೀನಿ ಅಂತ ಹೇಳಿ ನಮ್ಮ ಕೊನೆ ನಿಮಿಷದವರೆಗೂ ಕತ್ಲಲ್ಲಿಟ್ಟು ಕೈ ಕೊಟ್ಟು ಬಿಜೆಪಿ ಅಭ್ಯರ್ಥಿ ಆಗಕ್ಕೆ ಹೋದರು. ಆಗ ನಮ್ಮ ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರದ ಶಾಸಕರುಗಳು ನನ್ನ ಹತ್ರ ಬಂದು, ಅಣ್ಣ ನೀವೇನಾದರೂ ಅರ್ಜಿ ಹಾಕದೆ ಹೋದರೆ ಈ ಭಾಗದಲ್ಲಿ ನಾವು ಸರ್ವನಾಶ ಆಗಿ ಹೋಗ್ತೀವಿ, ಅವ್ರು ಏನಾದರೂ ಆ ಅಭ್ಯರ್ಥಿ ಬಿಜೆಪಿಯವ್ರು ಗೆದ್ದರೆ ನಾವು ಮುಂದೆ ಅಸೆಂಬ್ಲಿ ಚುನಾವಣೆ ನಡೆಸೋಕ್ಕಾಗಲ್ಲ, ನಮಗೋಸ್ಕರ ನೀವು ತೀರ್ಮಾನ ಮಾಡಬೇಕು. ಅವರು ಒತ್ತಾಯ ಹಾಕೋದು, ಹೌದು ತಲೆ ಕೊಟ್ಟೆ. ನನಗೆ ಅವಮಾನ ಆಗೋದು ಮುಖ್ಯ ಅಲ್ಲ, ನನ್ನ ಪಕ್ಷದ ಕಾರ್ಯಕರ್ತರು ಮುಖ್ಯ. ಆ ಭಾಗದ ಕಾರ್ಯಕರ್ತರು ತೊಂದರೆ ಆಗಬಾರದು ಅಂತೇಳಿ ನಾನು ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಲ್ಲೇನಿದೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಕನಿಷ್ಠ 6-8 ಸ್ಥಾನ ನಾನು ಗೆಲ್ತೀನಿ ಇವತ್ತಲ್ಲಿ. ಬಿಜೆಪಿಯವರಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾನು ಆ ಡಿಶನ್ ಅವತ್ತು ತಗೊಳ್ಳದೆ ಹೋಗಿದ್ರಲ್ಲಿ ನಿಲ್ಲಬೇಕು ಅಂತ ಹೇಳಿ ವೀರಪ್ಪ ಮೊಯ್ಲಿ ಕಾಂಗ್ರೆಸ್ಸರಲ್ಲಿ ಗೆಲ್ಲರಲ್ಲಿ ಬಿಜೆಪಿಯವರೊಂದು 3 ಲಕ್ಷ ಲೀಡಲ್ಲಿ ಗೆಲ್ಲರ ಅವತ್ತು ನಾನು ನಿಲ್ಲದೆ ಹೋಗಿದ್ರಲ್ಲಿ. ಕಾಂಗ್ರೆಸ್ ಗೆಲ್ಲಕ್ಕೆ ಕಾರಣ ಕುಮಾರಸ್ವಾಮಿಯಲ್ಲಿ. ಇಲ್ಲಿ ಪಾಪ ಬಿಜೆಪಿಯವ್ರ ಹತ್ರ ನಮ್ಮ ಮುಸ್ಲಿಮಾನ್ ಬಂಧುಗಳ ಹತ್ರ ಹೇಳ್ತಾರೆ ಪುಣ್ಯಾತ್ಮರು ಕಾಂಗ್ರೆಸ್ನವರು, ಅಯ್ಯೋ ನೀವು JDS ಕೋಟ್ ಹಾಕಿದ್ರೆ ಬಿಜೆಪಿ ಕೋಟ್ ಹಾಕಿದಾಗೆ ಬಿಜೆಪಿ ಗೆದ್ದು ಬಿಡ್ತದೆ, ಮುಸಲ್ಮಾನ್ ಬಂಧುಗಳು ಬಿಜೆಪಿ JDS ಕೋಟ್ ಹಾಕಬೇಡಿ ಅಂತಾರೆ. ಇವತ್ತೇನಾದರೂ ಆ ಮುಸಲ್ಮಾನ್ ಬಂಧುಗಳಿಗೆ ರಕ್ಷಣೆ ಕೊಟ್ಟಿದ್ರೆ ಈ ರಾಜ್ಯದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅನ್ನೋದನ್ನು ಮರಿಬಾರದು ನನ್ನ ಮುಸಲ್ಮಾನ್ ಬಂಧುಗಳು. ನಾನು ಅವತ್ತು ಬಿಜೆಪಿ ಜೊತೆ ಸರ್ಕಾರ ಮಾಡಬೇಕಾದ್ರೆ ರಾಮನಗರಕ್ಕೆ ಬಂದು ನಮ್ಮ ಸಾಬಾನ್ ಸಾಬರು ಇಲ್ಲೇ ಇದ್ದಾರೆ, ಕೆಲವು ಪ್ರಮುಖ ನಾಯಕರುಗಳನ್ನು ಮುಸಲ್ಮಾನ್ ಬಂಧುಗಳ ಜೊತೆ ಭೇಟಿ ಮಾಡಿದೆ. ಈ ರೀತಿ ನನ್ನ ಮೇಲೆ ಒತ್ತಡ ಇದೆ, ನಾನು ಏನು ಮಾಡಬೇಕು ಹೇಳಿ. ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತಾರೆ, ಮುಸಲ್ಮಾನ್ ಬಂಧುಗಳನ್ನು ನಾನು ವಿರೋಧ ಕಟ್ಟಿಕೊಂಡು ನಾನು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಅಂದೆ. ರಾಮನಗರದ ನನ್ನ ಮುಸಲ್ಮಾನ್ ಬಂಧುಗಳು ಅವತ್ತು ಯಾರು ನಾಯಕರುಗಳು ಸೇರಿದ್ರೆ ನಿಮ್ಮ ಮೇಲೆ ನಂಬಿಕೆ ಇದೆ ಹೋಗಿ ಸರ್ಕಾರ ಮಾಡಿ ಅಂತ ಹೇಳಿದ್ರು. ನಾನು ಮತ ಕೊಟ್ಟಂಥ ಮುಸಲ್ಮಾನ್ ಬಂಧುಗಳ ಒಪ್ಪಿಗೆ ತಗೊಂಡೆ ನಾನು ಅವತ್ತು ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ದು. ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ ಅಂತೇಳಿ ಈ ನಾಡಿನಲ್ಲಿ ನನ್ನ ಮುಸಲ್ಮಾನ್ ಬಂಧುಗಳಿಗೆ ಏನಾದರೂ ಅನ್ಯಾಯ ಮಾಡಿದ್ದೀನ? ಅವತ್ತು ಮಂಗಳೂರಿನಲ್ಲಿ ಒಂದು ಮರ್ಡರ್ ಆಯಿತು, ನಾನು ಮುಖ್ಯಮಂತ್ರಿ ಇದ್ದಾಗ ನಾನೇ ಸ್ಥಳಕ್ಕೆ ಹೋದೆ. 24 ಗಂಟೆನಲ್ಲಿ ಆ ಕೋಮುಗಲಭೆನ ಸಹಜ ಸ್ಥಿತಿಗೆ ತಂದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದವರು ಒಂದೊಂದು ತಿಂಗಳು 144 ಸೆಕ್ಷನ್ ಹಾಕಿದ್ರಲ್ಲ, ಯಾವ ಸಮಾಜಗಳಿಗೆ ರಕ್ಷಣೆ ಕೊಟ್ರಿ ಸರ್ಕಾರದಲ್ಲಿ? ಏನು ನಡೀತು ಮಂಗಳೂರು ಭಾಗದಲ್ಲಿ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಎಲ್ಲ ಸಮಾಜಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಡವಳಿಕೆ ಏನಿದೆ ಯಾವುದೇ ವ್ಯಾಮೋಹಕ್ಕೊಳಗಾಗಬೇಡಿ. ಪಾಪ ಇಲ್ಲೆಲ್ಲ ಕೆಲವರು ಹೇಳ್ತಾರೆ ನನಗೆ ರಾಮನಗರದಲ್ಲಿ, ಅಯ್ಯೋ ಅಣ್ಣ ಈಗ ಯಾರೋ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಅಲ್ಲೆಲ್ಲೋ ಬರ್ತಾನೆ 3 ಲಕ್ಷ ಕೊಡ್ತಾನೆ, ಇಲ್ಲಿ ಯಾರಿಗೋ 2 ಲಕ್ಷ ಕೊಡ್ತಾನೆ, ದುಡ್ಡು ಸುರಿತಾ ಅವರೇ. ನೀವು ನೋಡಿದ್ರೆ ಸೀರಿಯಸ್ ಆಗೇ ತಗೊಂಡಿಲ್ಲ. ಇದು ಹೇಳ್ತಾರೆ ನನ್ನ ಕಾರ್ಯಕರ್ತರು, ಅವನೇನು ದುಡ್ಡೇನು ಅವ್ನ ಮನೆಯಿಂದ ತಂದು ಕೊಡ್ತಾವನ ಕಷ್ಟಪಟ್ಟಿರೋ ದುಡ್ಡನ್ನ. ಅಲ್ಲೆಲ್ಲೋ ಗ್ರಾನೇಟ್ ನಡೆಸ್ತಾ ಇದ್ರಪ್ಪ ಅವ್ರ ಜೊತೆ ಸೇರಿ ಅಣ್ಣ ತಮ್ಮಂದ್ರ ಜೊತೆಯಲ್ಲಿ. ಆ ಗ್ರಾನೇಟ್ ದುಡ್ಡು ಈ ರಾಜ್ಯದ ಪ್ರಕೃತಿಯ ಸಂಪತ್ತದು, ಆ ಸಂಪತ್ತು ಲೂಟಿ ಹೊಡೆದವ್ರೆ ಆ ದುಡ್ಡು ತಂದು ಕೊಡ್ತಾವ್ರೆ, ತಗೊಳ್ಳಿ 3 ಇಲ್ಲ ಅಂದ್ರೆ 3-30 ಲಕ್ಷ ತಗೊಳ್ಳಿ. ಏನು ಧರ್ಮಕ್ಕೆ ಕೊಡ್ತಾರ? ನಿಮ್ಮ ದುಡ್ಡೇ ಅದು. ಏನು ಅವ್ರೇನು ನಿಮಗೇನು ಋಣ, ಅವ್ರದ್ದು ಋಣ ಏನಿರೋದಿಲ್ಲ, ದುಡ್ಡು ತಗೊಂಡ್ರಿ ಅಂತ ಹೇಳಿ. ಪಾಪ ಚುನಾವಣೆಯಲ್ಲಿ ಗೆಲ್ಲಕ್ಕೇನೋ ಕಸರತ್ತು ಮಾಡ್ತಾವ್ರೆ, ಮಾಡಲಿ, ನಾನು ಅದು ಯಾವುದೂ ತಲೆ ಕಚ್ಕೊಂಡಿಲ್ಲ. ನನ್ನ ಕ್ಷೇತ್ರದಲ್ಲಿ ಈ ರಾಮನಗರದ ಜನತೆ ದುಡ್ಡಿಗೆ ಮರಳಾಗೋದಾಗಿದ್ದು ನಾನು ಯಾವತ್ತೋ ಕೊಚ್ಕೊಂಡು ಹೊರಟೋಗಿವೆ, ನಾನು ಯಾವತ್ತೋ ಮನೇಲಿರಬೇಕಾಗಿತ್ತು. ದುಡ್ಡಿಗೆ ಓಟ್ ಹಾಕೋ ಜನ ಅಲ್ಲ ಇಲ್ಲಿ ಅನ್ನೋದು ನನಗೆ ಗೊತ್ತಿದೆ. ನನಗೆ ಏನು, ನಾನು 2 ಚುನಾವಣೆಯಲ್ಲಿ ಕಳೆದ ಬಾರಿ ಇಲ್ಲಿ ಮತ ಕೇಳಕ್ಕೆ ಬರದೆ ಬೇರೆ ಕ್ಷೇತ್ರಗಳಲ್ಲಿ ಖರ್ಚು ಮಾಡ್ತಾರಲ್ಲ, ಆ ರೀತಿ ನಾನು ಇಲ್ಲಿ ದುಡ್ಡು ಖರ್ಚು ಮಾಡಿದ್ದೀನ? ನೀವೇ ಹಾಕೊಂಡು ಚುನಾವಣೆ ನಡೆಸಿದ್ದೀರಿ ಎಷ್ಟೋ ಕಡೆ. ಅದರಿಂದ ನಾನು ಅವ್ರು ಯಾರೋ ಕಾಂಗ್ರೆಸ್ ಬಾ ಮಂಜು, ಏನು ಚೆನ್ನಾಗಿದೆ ಸರ್,
ನೀರಣ್ಣ ಗುಣಣ್ಣ ಚೆನ್ನಾಗಿದೆ ಅಣ್ಣ ನಾಗರಾಜ ರಾಮಣ್ಣರೇ ಬನ್ನಿ ಬನ್ನಿ ರಾಮಣ್ಣ ರಾಮಣ್ಣರು ಬಂದರೆ ಬನ್ನಿ ರಾಮಣ್ಣ ನಮ್ಮ ಮಾಗಡಿ ಜಿಲ್ಲಾ ತಾಲೂಕು ಅಧ್ಯಕ್ಷರು ರಾಮಣ್ಣರು ಹಳೆ ಅಧ್ಯಕ್ಷರು ಅವರೇನು ನಮ್ಮ ಹಳೆ ಸ್ನೇಹಿತರ ಜೊತೆ ಹೋಲಿಲ್ಲ ಅವ್ರು ಇಲ್ಲೇ ಉಳ್ಕೊಂಡ್ರು ಗುಡ್ಡೆ ಹುಡ್ರು ಅಳವ್ರೆ ಕೃಷ್ಣಮೂರ್ತಿ ನಿಮಗೆ ಪರಿಚಯ ಇರಬೇಕು ನಿಮ್ಮ ಎಲ್ಲರಿಗೂ ಬಾಸ್ ಅದರಿಂದ ಇವತ್ತು ನನಗೆ ಅವ್ರ್ಯಾರು ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ನಿಮ್ಮೇಲೆ ನನಗೆ ವಿಶ್ವಾಸ ಇದೆ ನನಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನಾನು ಒಂದು ನಿಮ್ಮಲ್ಲಿ ಹೇಳತಕ್ಕಂಥದ್ದು ನನ್ನ ಕೊನೆ ಉಸಿರು ನಾನು ಮಣ್ಣಾಗದೆ ರಾಮನಗರದಲ್ಲಿ ಅದಕ್ಕೆ ಮಾಗಡಿ ಸೇರ್ಕೊಂಡಿದೆ ಅದು ಓಟ್ ಹಾಕೋದು ನಾನು ಮಾಗಡಿ ಹಾಕಬೇಕು ಆದ್ರೆ ತಾಲೂಕು ಸೇರಿರೋದು ರಾಮನಗರಕ್ಕೇನೆ ನಾನು ಬೆಳೆಸಿದ್ದೀರಿ ಒಂದು ಮಾತು ಕೊಡ್ತೀನಿ ನಿಮಗೆ ಈ ರಾಜ್ಯದಲ್ಲಿ ಪ್ರತಿ ಮನೆ ಮನೆಯಲ್ಲಿ ಕುಮಾರಣ್ಣನ ಫೋಟೋ ಹಾಕೋಬೇಕು ಜನ ಆ ರೀತಿ ಆಡಳಿತ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ನಾನು ನನಗೆ ಅಧಿಕಾರಕ್ಕೆ ನಾನೀಗ ಹೋಗಬೇಕು ಅಂತ ಇರೋದು ನಾನು ವೈಯಕ್ತಿಕವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋದಕ್ಕಲ್ಲ ಇವತ್ತು ಯಾವ್ಯಾವ ರೀತಿ ಜನ ಬದುಕ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಕಣ್ಣಾರೆ ನಾನು ಪ್ರತಿದಿನ ನಾನು ಇಡೀ ರಾಜ್ಯ ನೋಡ್ಲಿಕ್ಕೆ ಹೋಗಿ ನನ್ನ ಜಿಲ್ಲೆಯ ನನ್ನ ತಾಲೂಕಿನ ಜನಕ್ಕೆ ಪ್ರತಿದಿನ ನಿಮ್ಮ ಕಷ್ಟಗಳು ಏನಿದೆ ನೋಡ್ಲಿಕ್ಕಾಗಿಲ್ಲ ನನಗೆ ನೋಡ್ಲಿಕ್ಕಾಗಿಲ್ಲ ನನಗೆ ಇಡೀ ರಾಜ್ಯ ನೋಡ್ಲಿಕ್ಕೆ ಹೋಗಿ ನಾನು ಒಪ್ಪುಗೋದ್ದೀನಿ ನಾನು ಮೊನ್ನೆ ಇಲ್ಲ ಯಾವುದೋ ಸಭೆಯಲ್ಲಿ ಹೇಳಿದೆ ಒಂದು ಮಾತು ಕಳೆದ 10 ವರ್ಷದಿಂದ ನಿಮ್ಮನ್ನ ಆರ್ಥಿಕವಾಗಿ ಯಾವ ರೀತಿ ಬದುಕ್ತಾ ಇದ್ದೀರಿ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ಕಾರ್ಯಕರ್ತರು ನಾನು ನಿಮ್ಗೆ ಏನೂ ಮಾಡಿಕೊಡ್ಲಿಕ್ಕಾಗಿಲ್ಲ ವಿಷಯ ಎಲ್ಲೋ ಮಾತನಾಡಿದೆ ನಾನು ಇತ್ತೀಚೆಗೆ ಸುಗ್ನಳ್ಳಿನಲ್ಲಿ ಓ ಅಂಬೇಡ್ಕರ್ ಭವನದಲ್ಲಿ ಆದರೆ ಈ ಬಾರಿ 100%-200% ನನಗೆ ವಿಶ್ವಾಸ ಇದೆ ಈ ರಾಜ್ಯದಲ್ಲಿ ಸರ್ಕಾರ ತರ್ತೀನಿ ಅಂತ ಹೇಳಿ ನಾನು ಕಾನೂನು ಬಾಹಿರವಾಗಿ ನಿಮಗೆ ಆಸ್ತಿ ಮಾಡಿಕೊಡ್ತೀನಿ ಅಂತ ಹೇಳಲ್ಲ ನಾನು ಸಭೆಯಲ್ಲಿ ಹೇಳಿದ್ದು ನ್ಯಾಯ ಮಾರ್ಗದಲ್ಲಿ ಯಾರು ಈ ಪಕ್ಷಕ್ಕೆ ದುಡಿಮೆ ಮಾಡಿರ್ತಕ್ಕಂಥ ನನ್ನ ಕಾರ್ಯಕರ್ತರಿದ್ದೀರಿ ಅದು ಯಾವುದೇ ಸಮಾಜದವರಿರಲಿ ನಿಮ್ಮೆಲ್ಲರ ಬದುಕಿಗೆ ಒಂದು ನ್ಯಾಯಯುತವಾದಂಥ ರೀತಿಯ ಒಂದು ಬದುಕಲಿಕ್ಕೆ ನಾನೊಂದು ಅಡಿಪಾಯ ಹಾಕೊಡ್ತೀನಿ ಈ ಬಾರಿ ಚುನಾವಣೆಯಲ್ಲಿ ಗೆದ್ದ ನಂತರ ಅಂತಕ್ಕಂಥ ಮಾತು ಹೇಳಿದ್ದೇನೆ ಬರೀ ರಾಮನಗರಕ್ಕೆ ಲೆಕ್ಕ ಹಾಕಬೇಡಿ ಇಡೀ ರಾಜ್ಯಕ್ಕೆ ಆ ಕೆಲಸ ಮಾಡಿ ತೋರಿಸ್ತೀನಿ ನಾನು 2ನೇ ಜನ್ಮ ಎತ್ತು ಬಂದವನು ಅನ್ನೋದನ್ನು ಹೇಳ್ತೀನಿ ಎಲ್ಲ ಕಡೆ ಇವತ್ತು ಪ್ರತಿಯೊಬ್ಬರಿಗೂ 1 ಜನ್ಮ ಆದರೆ ನೀವು ಬೆಳೆಸಿರೋ ನಿಮ್ಮ ಮಗನಿಗೆ 2ನೇ ಜನ್ಮ ಎತ್ತು ಬಂದಿದ್ದೇನೆ 2ನೇ ಆಪರೇಷನ್ ಮಾಡಿಸ್ಕೊಂಡು ಅವತ್ತು ಆ ಆಪರೇಷನ್ ನಾನು ಉಳಿದು ಬಂದಿರೋದು ತರಬೇಕು ಅಂತೇಳಿ ನನ್ನ ಹೋರಾಟ ಏನಿದೆ ಆ ಹೋರಾಟದಲ್ಲಿ ನಾನು ಏನಾದರೂ ಯಶಸ್ಸನ್ನು ಕಾಣಬೇಕು ಅಂದ್ರೆ ಇವತ್ತು ಪ್ರತಿಯೊಬ್ಬರು ನೀವಿಲ್ಲೇನಿದ್ದೀರಿ ನನ್ನ ಪುಣ್ಯಾತ್ಮ ತಂದೆ ತಾಯಿಂದ್ರು ನೀವು ಬೆಳೆಸಿರೋರು ನಿಮ್ಮ ಒಂದು ಸಂಪೂರ್ಣ ಬೆಂಬಲ ನನಗಿದ್ರೆ ನಾನು ಆ ಯಶಸ್ಸು ಮುಟ್ತೀನಿ ಗುರಿ ಮುಟ್ತೀನಿ ನನಗೆ ನಂಬಿಕೆ ಇದೆ ಆ ಗುರಿ ಮುಟ್ತೇನೆ ಏಕೆಂದ್ರೆ ಉತ್ತರ ಕನ್ನಡ ಜಿಲ್ಲೆ ನಾನು ಹೋದೆ ಕಳೆದ ವಾರ ನಾನು ಲೆಕ್ಕ ಇಟ್ಟಿದ್ದು ಅಲ್ಲಿ 3 ಸೀಟ್ ಗೆಲ್ತೇನೆ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಟಾ ಅಲ್ಲಿಂದ ಸಿರಸಿ ಇನ್ನೊಂದು ಕಾರವಾರ ಆದರೆ ಒಂದೇ ನಿಮಿಷ